ಸ್ವಾಗತ ನಾನು ಶಿಲ್ಪಾ ರಾಜನ್ ಅನ್ನಭಾಗ್ಯ 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 10 ಕೆಜಿ ಉಚಿತ ಬಿಪಿಎಲ್ ಕಾರ್ಡ್ದಾರರಿಗೆ ಅಂತ್ಯೋದಯ ಕಾರ್ಡ್ದಾರರಿಗೆ 10 ಕೆಜಿ ಉಚಿತವಾಗಿ ಕೊಡ್ತೀವಿ ಒಬ್ಬ ವ್ಯಕ್ತಿಗೆ 10 ಕೆಜಿ ಮನೆಯಲ್ಲಿ ಎಷ್ಟು ಜನ ಇದ್ರು ಕೂಡ ಅವರಿಗೆ ಈಕ್ವಲ್ ಆಗಿ 10 ಕೆಜಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಏರೋದಕ್ಕೂ ಮುನ್ನ ಒಂದು ಆಶ್ವಾಸನೆಯನ್ನ ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನು ಕೊಟ್ಟಿರುತ್ತೆ ಅಧಿಕಾರಕ್ಕೆ ಬರ್ತಾರೆ ಅನ್ನಭಾಗ್ಯ ಯೋಜನೆಯನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೋಗ್ತಾರೆ ಕೇಂದ್ರದಿಂದ ಅಕ್ಕಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕೊಟ್ಟುಬಿಡ್ತಾರೆ ಆದರೆ ಕೇಂದ್ರದಿಂದ ಅಕ್ಕಿ ಸಿಗೋದಿಲ್ಲ ಅಕ್ಕಿ ಭಾಗ್ಯ ನಿಮಗಿಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಹಾಗಾಗಿ 5 ಕೆಜಿ ಅಕ್ಕಿ ಅಂತೂ ಕೇಂದ್ರದಿಂದ ಬರ್ತಾ ಇದೆ ಆದರೆ ಇನ್ನು 5 ಕೆಜಿಗೆ ಅಕ್ಕಪಕ್ಕದ ರಾಜ್ಯಗಳ ಹತ್ರ ಹೋದರು ಪರದಾಡಿದ್ರು ಕೇಳಿದ್ರು ಕೇಂದ್ರದವ್ರ ಹತ್ರನೂ ಹೋದರು ಕೇಳಿದ್ರು ಆದರೆ ಯಾವುದೂ ವರ್ಕೌಟ್ ಆಗಲಿಲ್ಲ ಬಹುನಿರೀಕ್ಷಿತ ಅನ್ನ ಭಾಗ್ಯವನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ ಇವ್ರ ಕೈಲಿ ಅಂತ ಪ್ರತಿಪಕ್ಷಗಳು ಬಾಣ ಬಿಡ್ತಾ ಇರುವಾಗಲೇ ಈಗ 1 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಹಣವನ್ನು ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಬರಲಾಗಿದೆ 1 ಕೆಜಿಗೆ 34 ರೂಪಾಯಿ ಆದರೆ 5 ಕೆಜಿಗೆ 170 ರೂಪಾಯಿ 5 ಕೆಜಿ ಅಕ್ಕಿ 170 ರೂಪಾಯಿ ದುಡ್ಡು ಒಟ್ಟು 10 ಕೆಜಿ ಅಕ್ಕಿಯ ಲೆಕ್ಕ 5 ಜನ ಇದ್ದರೆ ಅದರ ಒಂದು ಅಂಕಿಅಂಶ ಬದಲಾವಣೆ ಆಗುತ್ತೆ ಮನೆಯ ಯಜಮಾನ ಅಂತ ಯಾರನ್ನು ಇವರು ಸೂಚಿಸಿರ್ತಾರೋ ಬಿ ಪಿ ಎಲ್ ಕಾರ್ಡ್ನಲ್ಲಿ ಅವರ ಖಾತೆಗೆ ನೇರವಾಗಿ ಹಣ ಹೋಗುತ್ತೆ ಕೈಗೆ ತಗೊಳ್ರಪ್ಪ ತಗೊಳ್ಳಿ ಅಕ್ಕಿ ತಗೊಳ್ಳಿ 5 ಕೆಜಿ ಅಂತ ಕೊಟ್ಬಿಡಲ್ಲ ಖಾತೆಗೆ ವರ್ಗಾವಣೆ ಆಗುತ್ತೆ ಅನೇಕ ವಿಚಾರಗಳಿದೆ ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಅಕ್ಕಿ ಪ್ಲಸ್ ಹಣ ಇಸ್ ಈಕ್ವಲ್ ಟು 170 ಅನ್ನಭಾಗ್ಯ ಸರ್ಕಸ್ ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿಯ ಜೊತೆಗೆ ಇನ್ನು 5 ಕೆಜಿಯನ್ನು ಸೇರಿಸಿ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಕೈಯಿಂದ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಕಾರಣಕ್ಕೋಸ್ಕರ 170 ರೂಪಾಯಿಯನ್ನು ನೇರವಾಗಿ ಅವರ ಖಾತೆಗೆ ಕೊಡಬೇಕು ಒಬ್ಬರಿಗೆ 170 ರೂಪಾಯಿ ಬಿ ಪಿ ಎಲ್ ಕಾರ್ಡ್ದಲ್ಲಿ ಎಷ್ಟು ಜನ ಇರ್ತಾರೋ ಅವರಿಗೆ ಅದು ಡಿವೈಡ್ ಆಗುತ್ತೆ ಅಂದರೆ ಮಲ್ಟಿಪಲ್ ಆಗುತ್ತೆ 5 ಜನ ಇದ್ದರೆ ಮತ್ತೆ ಬದಲಾವಣೆ ಆಗುತ್ತೆ ಇಬ್ಬರಿದ್ರೆ ಬದಲಾವಣೆ ಆಗುತ್ತೆ 3 ಜನ ಇದ್ದರೆ ಒಟ್ಟು ಒಬ್ಬರಿಗೆ 170 ರೂಪಾಯಿ ದುಡ್ಡು ಜೊತೆಗೆ 5 ಕೆಜಿ ಅಕ್ಕಿ ಅವತ್ತು ಅಕ್ಕಿ ಬದಲು ಹಣ ಅಂತಿದ್ರು ಅಕ್ಕಿ ಪ್ಲಸ್ ಹಣ ಕೊಡೋದ್ರಿಂದ ಕಾಳಸಂತೆಯಲ್ಲಿ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಇದು ನೋಡಿ ಹಣವನ್ನು ತೆಗೆದುಕೊಂಡು ಹೋದವರು ನಿಜಕ್ಕೂ ಹಾಗಾದರೆ ಅಕ್ಕಿಗೇನೆ ಉಪಯೋಗಿಸ್ಕೊಳ್ತಾರಾ ಬೇರೆದಕ್ಕೆ ಉಪಯೋಗಿಸ್ಕೊಳ್ತಾರಾ ದುಂದುವೆಚ್ಚಕ್ಕೆ ಉಪಯೋಗಿಸ್ಕೊಳ್ತಾರಾ ಬೇರೆ ಬೇರೆ ಕಾರಣಕ್ಕೆ ಹಾಳು ಮಾಡುವಂತಹ ಸಾಧ್ಯತೆ ಕೂಡ ಇದೆ ಮನೆಗೆ ಕೊಡದೇ ಇರುವಂತಹ ಸಾಧ್ಯತೆ ಇದೆ ಹಲವಾರು ವಿಚಾರಗಳಲ್ಲಿ ಬರುತ್ತೆ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾಯಕರುಗಳು ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು ಸಂಪುಟ ಸಭೆಯ ನಂತರದಲ್ಲಿ ಡಿಸಿಷನನ್ನು ಹೇಳಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ನಾವು ದುಡ್ಡು ಕೊಟ್ಟು ಅಕ್ಕಿ ಕೊಡ್ಕೋತೀವಿ ಅಂತ ಹೇಳಿದ್ರು ಕೂಡ ಅಕ್ಕಿಯನ್ನು ದಾಸ್ತಾನು ಇಟ್ಕೊಂಡು ಕೊಡ್ತೀವಿ ಅಂತೇಳಿ ಒಪ್ಕೊಂಡು 12ನೇ ತಾರೀಕು ಪತ್ರ ಬರೆದು ಒಪ್ಕೊಂಡು 14ನೇ ತಾರೀಕು ಪತ್ರ ಬರೀತಾರೆ ಕೊಡೋಕ್ಕಾಗಲ್ಲ ಅಂತ ಬರೀತಾರೆ ಇದು ಒಂದು ಭಾಗ ಅಕ್ಕಿ ಅವ್ರ ಹತ್ರ ಇದೆ ದಾಸ್ತಾನು ಇಲ್ಲದೆ ಹೋದರೆ ಓಲಿ ನಾವು ಕಟ್ಟೆ ಕೇಳಿದ್ರೆ ಬೇಡ ಅಕ್ಕಿ ದುಡ್ಡು ಕೊಡ್ತಾ ಇದ್ದೀವಿ ನೀವು ಎಷ್ಟು ರೇಟ್ ಇಟ್ಟಿದ್ದೀರಿ ಅಷ್ಟು ರೇಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ ಚೌಕಾಸಿನೂ ಕೂಡ ಮಾಡ್ತಾ ಇಲ್ಲ ಅದಕ್ಕೂ ಅಕ್ಕಿ ಕೊಡೋಕ್ಕೆ ತಯಾರಾಗಿಲ್ಲ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ಬಡವರ ಮೇಲೆ ಮಾಡ್ತಕ್ಕಂಥ ಗದಾಪ್ರಹಾರ ಬಡವರು ಮಾಡುವಂಥ ದ್ರೋಹ ನಂಬರ್ 1 ನಂಬರ್ 2 ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಕ್ಕಿಯನ್ನು ಆಕ್ಷನ್ ಮೂಲಕ ಮಾಡ್ತಾ ಇದ್ದಾರೆ ಆಕ್ಷನ್ ಮೂಲಕ ಖಾಸಗಿಯವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ರಾಜ್ಯಗಳು ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ ಆಕ್ಷನ್ನಲ್ಲಿ ನೋಡಿ ಹೆಂಗೆ ಅವರ ದುರುದ್ದೇಶ ಇದೆ ರಾಜ್ಯಗಳು ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ ಖಾಸಗಿಯವ್ರು ಪಾರ್ಟಿಸಿಪೇಟ್ ಮಾಡ್ಬೋದು ಆಕ್ಷನ್ ಮಾಡ್ತಾ ಇದ್ದಾರೆ ಅಕ್ಕಿನ ನಾವು FCI ಯಾವ ರೇಟಿಗೆ ಸರಬರಾಜು ಮಾಡ್ತದೋ ಅದಕ್ಕೆ ಮಾಡಬೇಕು ಅಂತೇಳಿಬಿಟ್ಟು ನಾವು ಕೇಳಿದ್ವಿ ಈಗ FCI ಅವರು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾರೆ 34 ರೂಪಾಯಿ ಆ 34 ರೂಪಾಯಿಗೆ ಈ ಸಂಸ್ಥೆಗಳಾಗಲಿ ಬೇರೆ ಯಾರೂ ಕೂಡ ಮುಂದೆ ಬರಲಿಲ್ಲ ಆದರೆ ನಮ್ಮ ಡೇಟ್ ಬಂದಿದೆ ಜುಲೈ 1ನೇ ತಾರೀಕು ನಾವು ಮಾತು ಕೊಟ್ಟಿದ್ದೇವೆ ಆದ್ದರಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ ಅಕ್ಕಿ
ದಾಸ್ತಾನು ತಯಾರಿಯಾಗೋ ತನಕ ಒಂದು ಕೆ ಜಿಗೆ 34 ರೂಪಾಯಿ ಎಫ್ ಸಿ ಐ ರೇಟ್ ಹಣವನ್ನು ಫೇರ್ಫೈ ಡಿಪೋಗಳಲ್ಲಿ ಕಾರ್ಡ್ ಹೋಲ್ಡರ್ಸ್ಗೆ ಅವರಿಗೆ ಒಂದು ಕಾರ್ಡ್ಗೆ ಒಬ್ಬರಿದ್ದರೆ 5 ಕೆ ಜಿ ಇಬ್ಬರಿದ್ದರೆ ಕೇಂದ್ರ ಸರ್ಕಾರದ ಏನು ಬಡ ಜನರಿಗೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದ ಬಗ್ಗೆ ತಾತ್ಸಾರ ತೋರಿಸಿದರು ಹಾಗೂ ನಮ್ಮ ಸರ್ಕಾರದ ಜೊತೆಗೆ ಅಸಹಕಾರದ ಮೂಲಕ ಜನರಿಗೆ ಒಂದು ರೀತಿ ದ್ರೋಹನೇ ಆ ಕಾರಣ ನಾವು ಪರ್ಯಾಯ ವ್ಯವಸ್ಥೆಯನ್ನು ನಾವು ಹುಡುಕೊಂಡಿದ್ದೇವೆ ಜನರಿಗೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ ಆ ಭರವಸೆ ಹಿನ್ನೆಲೆಯೊಳಗೆ ಅಕ್ಕಿ ಎಷ್ಟು ಸಾಧ್ಯತೆ ಕೊಡ್ತೀವಿ ಆ ಉಳಿದದ್ದನ್ನು ನಾವು ಹಣ ಕೊಡ್ತೀವಿ ಅಂದರೆ ಅವರು ಮಾರುಕಟ್ಟೆಯಲ್ಲೂ ಅದನ್ನ ಪರ್ಚೇಸ್ ಮಾಡ್ಬೋದಾ ಅಕ್ಕಿನ ಅಥವಾ ಜೋಳ ಪರ್ಚೇಸ್ ಮಾಡ್ಬೋದು ರಾಗಿ ಪರ್ಚೇಸ್ ಮಾಡ್ಬೋದು ದಾಲ್ ಪರ್ಚೇಸ್ ಮಾಡ್ಬೋದು ಎಣ್ಣೆ ನೇತೃತ್ವ ಸಿದ್ದರಾಮಯ್ಯ ಸರ್ಕಾರ ವಚನ ಭ್ರಷ್ಟ ಸರ್ಕಾರ ಚುನಾವಣೆ ಪೂರ್ವದಲ್ಲಿ 10 ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಅಕ್ಕಿ ಕೊಡ್ಲಿಕ್ಕಾಗದೆ ಪರದಾಟ ಪರಿಸ್ಥಿತಿ ಸರ್ಕಾರದ್ದಾಗಿ ಇವತ್ತು ಅವರು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಅಕ್ಕಿಯ ಬದಲು 5 ಕೆ ಜಿ ಅಕ್ಕಿಯ ಹಣವನ್ನು ಕೊಡ್ತೀವಿ ಮೊದಲನೇದು ಚುನಾವಣೆಯ ಪೂರ್ವದಲ್ಲಿ 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಹಿಂದಿನಿಂದ ನಮ್ಮ ಸರ್ಕಾರ 5 ಕೆ ಜಿ ಕೊಡ್ತೀವಿ ಆದರೆ ಅವರು 10 ಕೆ ಜಿ ನಮ್ಮ 5 ಕೆ ಜಿ ಕೆಜಿ ಸೇರಿ 15 ಕೆ ಜಿ ಕೊಡಬೇಕು ಮತ್ತು 5 ಕೆ ಜಿ ಅಕ್ಕಿಯನ್ನು ಕೊಟ್ಟು 5 ಕೆ ಜಿಯನ್ನು ಕೇಂದ್ರಕ್ಕೆ ಕೊಡುವುದರಲ್ಲಿ ನಿಭಾಯಿಸುವ ಕೆಲಸವನ್ನು ಮಾಡ್ತಾರೆ ಕೇಂದ್ರ ಸರ್ಕಾರ ಮೋಸ ಮಾಡಿಲ್ಲ ಮೋಸ ಮಾಡ್ತಾ ಇದ್ದಕ್ಕೆ ಮೋಸ ಮಾಡಿರೋದು ಅನ್ನಭಾಗ್ಯವನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವರು ರಾಜ್ಯದ ಬಡವರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ನಂಬರ್ ಒನ್ ಚೀಟರ್ ಸಿದ್ದರಾಮಯ್ಯ ಅವರು ಯಾಕೆ ಅಂತಂದರೆ ಅವ್ರು ಹೇಳಿದರು 10 ಕೆ ಜಿ ತಲಾ ಅಂತ ಹೇಳಿದರು ಎಲ್ಲೋಯ್ತಪ್ಪ 10 ಕೆ ಜಿ ತಲಾ ಕೇಂದ್ರ ಸರ್ಕಾರ 5 ಕೆ ಜಿ ಅಕ್ಕಿ ಏನು ಕೊಡ್ತೀವಿ ಅಂತ ಹೇಳಿದರು ಅದು ಕಂಟಿನ್ಯೂಯಸ್ಸಾಗಿ ಬರ್ತಾ ಇದೆ ಅದು 5 ಕೆ ಜಿ ತಲುಪುತ್ತೆ ನೀವು 10 ಕೆ ಜಿಗೆ 10 ಕೆ ಜಿ ಕೊಡೋದಿತ್ತಲ್ಲ ಈಗ ಕೊಡೋಕ್ಕಾಗ್ತಿಲ್ಲ ಯಾಕೆ ಕೊಡೋಕ್ಕಾಗ್ತಿಲ್ಲ ಏನೇ ಕಂಡೀಷನ್ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು 10 ಕೆ ಜಿ ಅಕ್ಕಿ ಕೊಟ್ಟೆ ಕೊಡ್ತೀವಿ ಕೊಡಿ ನೀವು ಮಾತಿಗೆ ತಪ್ಪದ ಸರ್ಕಾರ ಅಲ್ಲ ಮತ್ತು ಯಾಕೆ ತಪ್ತಾ ಇದ್ದೀರಿ ಮಾತಿಗೆ ನಿಮ್ಮದು ವಚನ ಭ್ರಷ್ಟ ಸರ್ಕಾರ ಒಂದು ತಿಂಗಳಲ್ಲೇ ಹಣ ಹಾಕ್ತಾರೆ ಹಣ ಹೇಗೆ ಹಾಕ್ತಾರೆ ಯಾವ ಮೂಲಕ ಹಾಕ್ತಾರೆ ಯಾರ ಅಕೌಂಟಿಗೆ ಹಾಕ್ತಾರೆ ಎಷ್ಟು ಜನರ ಅಕೌಂಟನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ ಸೊ ಹೀಗೆ ಅನೇಕ ವಿಚಾರಗಳು ಬರುತ್ತೆ ಎಕ್ಸಿಕ್ಯೂಷನ್ ಅಂತ ಬಂದಾಗ ದಟ್ ಈಸ್ ದ ಈಸಿಯೆಸ್ಟ್ ವೇ ಅಂದರೆ ಅಲ್ಲಿ ಮತ್ತೆ ಎಕ್ಸಿಕ್ಯೂಷನ್ ಮಾಡೋದಕ್ಕೂ ಹೆಚ್ಚಿನ ಹೊರೆ ಆಗುತ್ತೆ ನೀವು 5 ಕೆ ಜಿ ಅಕ್ಕಿ ಕೊಡೋದ್ರಲ್ಲಿ ದುಡ್ಡು ಕೊಡಬೇಕು ಅಂತಂದರೆ ಆ ದುಡ್ಡಿನ ಲೆಕ್ಕಾಚಾರ ಅದಕ್ಕೆ ನೇರವಾಗಿ ಜನರಿಗೆ ಕೊಡುವಂತಹ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ಲೆಕ್ಕಾಚಾರಗಳಾಗಬಹುದು ಅಥವಾ ಅಲ್ಲಿ ಮತ್ತೆ ಮಧ್ಯವರ್ತಿಗಳು ಅಥವಾ ಬೇರೆಯವರ ಕೈಗೆ ಸಿಕ್ಕಿ ಅದು ಪೋಲಾಗುವಂತಹ ಸಾಧ್ಯತೆ ಕೂಡ ಇದೆ ಅನೇಕ ವಿಷಯಗಳಿದೆ ಸೊ ಹೀಗೆ ಅಕ್ಕಿಯ ಬದಲಾಗಿ ಹಣ ಎಷ್ಟರ ಮಟ್ಟಿಗೆ ಸರಿ ಹೀಗೆ ಸರಿ ತಪ್ಪುಗಳ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಾವು ಇವತ್ತು ನಿಮ್ಮ ಮುಂದೆ ಇದ್ದೀವಿ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಾಗೇಂದ್ರ ಪ್ರಸಾದ್ ಇದ್ದಾರೆ JDS ಪಕ್ಷದ ವಕ್ತಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು BJP ಪಕ್ಷದ ವಕ್ತಾರರಾದಂತಹ ರತನ್ ಅವರು ಇದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ರಾಜಕೀಯ ಚಿಂತಕರಾದ ಶಶಿಕಾಂತ್ ಎಡೆಹಳ್ಳಿ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದಲನೇದಾಗಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಏನು ಹೇಳ್ತೀರಿ ಅಕ್ಕಿ ಬದಲು ಹಣ ಇಷ್ಟರ ಮಟ್ಟಿಗೆ ಸರಿ ಹೇಗೆ ಆ ಹಣ ಕುಟುಂಬದ ಒಬ್ಬರ ಕೈಗೆ ಸೇರುತ್ತೆ ಅಕ್ಕಿ ಅಂದಮೇಲೆ ಆಬ್ವಿಯಸ್ಲಿ ಬೇರೆ ವೇ ಇಲ್ಲ ಮನೆಗೆ ತೊಗೊಂಡು ಹೋಗಲೇಬೇಕು ಹಾಗಂತ ಎಲ್ಲರೂ ಹಣದ ಮೇಲೇ ಆಸೆ ಇಟ್ಕೊಂಡಿರ್ತಾರೆ ಮನೆಗೆ ಉಪಯೋಗಿಸಲ್ಲ ಅಂತ ಅಲ್ಲ ಹಳ್ಳಿ ಕಡೆ ಹೋದಾಗ ಅಥವಾ ಬೇರೆ ಬೇರೆ BPL ಅಂತಂದರೆ ಬಿಲೋ ಪಾವರ್ಟಿ ಲೆವೆಲ್ಲೇ ಬಡತನ ರೇಖೆಗಿಂತ ಕೆಳಗಿರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಮಿಷಗಳಿಗೆ ತುತ್ತಾಗಿರುವಂತಹ ಗುರಿಯಾಗಿರುವಂತಹ ಜನರು ಕೂಡ ಇರ್ತಾರೆ ಸೊ ಮದ್ಯ ವ್ಯಸನಗಳಿರ್ತಾರೆ ದುಡ್ಡು ತೊಗೊಂಡು ಹೋಗಿ ಕುಡಿದು ಹಾಳು ಮಾಡಲ್ಲ ಅನ್ನೋದು ಏನಿಲ್ಲ ಹಾಗಂತ ಅದು ಉಪಯೋಗ ಆಗಲ್ಲ ಅಂತಲೂ ಇಲ್ಲ ಅಕ್ಕಿ ಬದಲಿಗೆ ಅವ್ರಿಗೆ ಬೇಕಾಗಿದ್ದು ರೇಷನ್ನು 5 ಕೆ ಜಿ ಅಕ್ಕಿ ಹೆಂಗಿದ್ರು ಇದೆ ಅದಕ್ಕೆ ಉಳಿದಂತಹ ಪದಾರ್ಥಗಳಿಗೆ ಉಪಯೋಗಿಸ್ಕೊಳ್ಳೋಣ ಅನ್ನುವಂಥ ಚಿಂತನೆ ಕೂಡ ಇದ್ದೇ ಇರುತ್ತೆ ಏನು ಹೇಳ್ತೀರಿ ಮೊದಲನೇದಾಗಿ ನೋಡಿ ಈ ಸರ್ಕಾರ ಇವತ್ತು ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಅಂತಂದರೆ ಏನು ಈ ಫ್ರೀ ಸ್ಕೀಮ್ಗಳಿಂದ ಮಾತ್ರ ಇವತ್ತು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದಿದ್ದು
ಇವರು ಕೊಟ್ಟಂತ ಮಾತು 24 ಅಧಿಕಾರಕ್ಕೆ ಬಂದಂತ 24 ಗಂಟೆಗಳ ಒಳಗೆ ಈ ಫ್ರೀ ಯೋಜನೆಗಳನ್ನೆಲ್ಲ ಕೊಡನು ಜಾರಿಗೊಳಿಸ್ತೀವಿ ಅಂತಕಂತ ಮಾತನ್ನ ಸ್ಪಷ್ಟವಾಗಿ ಹೇಳಿದರು. ಮೊದಲನೆಯದಾಗಿ ಇವರು ಹೇಳಿದತಕ್ಕಂತ ಮಾತನ್ನ ಉಳಿಸಿಕೊಳ್ಳೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕಂತದ್ದು ಸ್ಪಷ್ಟ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಎರಡನೇದು ಸ್ಕೀಮ್ಗಳ ವಿಷಯದಲ್ಲಿ ಅವತ್ತು ಇವರು ಯಾವ ರೀತಿ ವರ್ತನೆ ಮಾಡಿದ್ರು ಅಂತಕಂತದ್ದು. ಉದಾಹರಣೆಗೆ ಇದೆ ನಮ್ಮ ಅಕ್ಕಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವರು ಯಾವುದೇ ಫೀಡ್ಬ್ಯಾಕ್ ತಗೊಳ್ದೇನೆ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ 10 ಕೆಜಿ ಕೊಡ್ತಕ್ಕಂಥದ್ದನ್ನು ಕೂಡ ಕ್ಲಾರಿಫೈ ಮಾಡಲಿಲ್ಲ. ರಾಜ್ಯ ಸರ್ಕಾರ 10 ಕೆಜಿ ಕೊಡುತ್ತೆ, ಕೇಂದ್ರ ಸರ್ಕಾರದಿಂದ 5 ಕೆಜಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ. ನಿಮಗೆಲ್ಲರಿಗೂ 10 ಕೆಜಿ ಉಚಿತ ಅಂತಕ್ಕಂಥ ಮಾತನ್ನು ಹೇಳಿದರು. ಸರಿ ಆಯಿತು, ಸ್ಕೀಮ್ ಇವಾಗ ರಾಜ್ಯ ಸರ್ಕಾರ ಬಂದಿದೆ, ನೀವು ಉಚಿತವಾದಂಥ ಅಕ್ಕಿ ಬಡವ್ರಿಗೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದಲ್ಲಿ ನಾವು ಅರ್ಜಿ ಹಾಕಿದ್ವಿ, ಕೇಂದ್ರ ಸರ್ಕಾರದವ್ರು ನಮಗೆ ಅಕ್ಕಿ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬೇರೆ ರಾಜ್ಯಗಳಿಂದ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬೇರೆ ರಾಜ್ಯಗಳಿಗೆ ಹೋದರೂ ಅಲ್ಲೂ ಕೂಡ ಅಕ್ಕಿ ಕೊಡಲ್ಲ ಅಂತಕ್ಕಂಥ ಮಾತು ಸ್ಪಷ್ಟ ಆದ ನಂತರ ಇವತ್ತು ಅವರು ಹೇಳ್ತಾ ಇದ್ದಾರೆ 5 ಕೆ ಜಿ ಅಕ್ಕಿ ಕೇಂದ್ರದಿಂದ ಏನು ಬರುತ್ತೆ ಅದನ್ನು ಕೊಡ್ತೀವಿ, ಮತ್ತು ನಾವು ರಾಜ್ಯದಿಂದ ಏನು 5 ಕೆ ಜಿ ಕೊಡೋಕ್ಕಾಗಿಲ್ಲ, ಕೊಡೋ ತನಕ ಕೊಡೋದು ಸೆಟ್ರೇಟ್ ಮಾಡ್ಕೊಳ್ಳೋ ತನಕ ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಹಣ ಜನ ಏನಾದರೂ ಕೇಳಿದ್ರೆ ಒಂದು ಮೊದಲನೇದು. ಎರಡನೇದು, ಬಿ ಜೆ ಪಿಯವರು ನಿಮ್ಗೆ ಅನೇಕ ಸಂದರ್ಭಗಳಲ್ಲಿ ನಾನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ, ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು ಅಂತಕ್ಕಂಥ ಮಾತನ್ನು ಈಗ ತಾನೇ ತಾವು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ಏನಂತ ಹೇಳ್ತಾರೆ ಬಿ ಜೆ ಪಿ ನಾಯಕರು, ವಚನ ಭ್ರಷ್ಟರು, ವಚನ ಭ್ರಷ್ಟರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ನಾನು ಉದಾಹರಣೆಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ತಾವು ಏನು 5 ಕೆ ಜಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂದರೆ ಸನ್ಮಾನ್ಯ ಕೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ಟಿ ರವಿ ಅವರೊಂದು ಮಾತನ್ನು ಹೇಳ್ತಾರೆ ಸ್ಪಷ್ಟವಾಗಿ, ನಿಮ್ಮ ಕೈಯಲ್ಲಿ ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂತಂದರೆ ಹಣ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದವರು ಇವರೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗದೇನೆ ಇವತ್ತು 5 ಕೆ ಜಿ ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಅಂತ ಮಾತನ್ನು ಹೇಳ್ತಿದ್ದಾರೆ. ಫೀಡ್ಬ್ಯಾಕ್ ಏನು ಮಾಡ್ಕೊಂಡಿದ್ದಾರೆ ಹಣ ಕೊಡೋದಕ್ಕೆ? 1.26 ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಇವತ್ತು ನೀವು 5 ಕೆ ಜಿ ಅಂತಂದರೆ ಅರ್ಧ ಆಗುತ್ತೆ, ಅರ್ಧದಲ್ಲಿ ಕೋಟಿ ಅಂತ ಈಗ ಆಲ್ರೆಡಿ ಅಂದಾಜು ಮಾಡಿದ್ದಾರೆ. 700 ಕೋಟಿ ರೂಪಾಯಿ ಅಲ್ಲ ಹಣ ಅಂದ್ರೆ ನಾನು ಹೇಳ್ತಿದ್ದೇನೆ, ಇಂಪಾರ್ಟೆಂಟ್ ಆಗುತ್ತೆ ಈ ಸಬ್ಜೆಕ್ಟ್ಗೆ. ಇವತ್ತು ನೀವು ಯಾರ ಹತ್ರ ಕೂಡ ಫೀಡ್ಬ್ಯಾಕ್ ತೊಗೊಂಡಿಲ್ಲ, ನಂಬರ್ ಒನ್. ನಂಬರ್ ಟು, ನೀವು ಕೊಡ್ತಾ ಇರ್ತಕ್ಕಂಥ 5 ಕೆ ಜಿ ಅಕ್ಕಿ ಹಣ ಇವತ್ತು ಬಿ ಪಿ ಎಲ್ ಕಾರ್ಡಲ್ಲಿ ಮನೆ ಯಜಮಾನನ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಮನೆ ಯಜಮಾನನ ಕೊಡೋದಾದರೆ ಅವನು ಬೇರೆದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಲ್ಲ ಅಂತಕ್ಕಂಥದ್ದು ಯಾವ ಗ್ಯಾರಂಟಿ? ಮತ್ತು ಈ ಸ್ಕೀಮ್ ಇವತ್ತಿನವರೆಗೂ ಕೂಡ ಇಂಪಾರ್ಟೆಂಟ್ ವಿಷಯ ಅಂತ ತಮಗೇನು ಹೇಳಿದೆ, ಬರೀ ಬಾಯಿ ಮಾತಲ್ಲೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಿತ್ತಾಡ್ತಿದ್ದ ಗೊತ್ತಾಗಲಿ, ಇವತ್ತಿನವರೆಗೂ 1 ಕೆ ಜಿ ಅಕ್ಕಿ ಕೂಡ ಜನಕ್ಕೆ ಕೊಡೋದ್ರಲ್ಲಿ ಸಂಪೂರ್ಣವಾದ ವಿಫಲ ಆಗಿದ್ದಾರೆ. ಇದನ್ನು ಎಷ್ಟು ದಿನ ಹಿಂಗೆ ತಳ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಜುಲೈ 1ನೇ ತಾರೀಕು ನಾವು ಕೊಟ್ಟೆ ಕೊಡ್ತೀವಿ ಅಂದಿದ್ರು, ಜುಲೈ 1ಕ್ಕೆ ಏನು ತುಂಬ ದಿನ ಇಲ್ಲ, ಈಗ ಜುಲೈ 1ನೇ ತಾರೀಕಿಗೆ ಈಗ ಹೊಂದಿಸೋದಕ್ಕಾಗಲಿಲ್ಲ ಅಕ್ಕಿ. ಏನು ಆಬ್ವಿಯಸ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅಥವಾ ಬೇರೆಯವರು ಹೇಳ್ದಂಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದಿನಕ್ಕೆ ಏನು ಉತ್ಪತ್ತಿ ಮಾಡೋದಲ್ಲ, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ವಸ್ತುನೂ ಅಲ್ಲ. ಆದರೆ ಈಗ ಹಣ ಪರ್ಯಾಯವಾಗಿ ಹಣ, ಬಹುಶಃ ಇದು ಇದೇ ದುಡ್ಡನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ರೆ, ನಿಮ್ಮದೇ ಭಾರತೀಯ ಆಹಾರ ನಿಗಮದಿಂದ ಕೊಟ್ಟಿದ್ದರೆ ನಿಮ್ಮ ಹೆಗ್ಗಳಿಕೆನೂ ಜಾಸ್ತಿ ಆಗ್ತಾ ಇತ್ತು, ಬಡವರ ಹೊಟ್ಟೆ ತುಂಬಿಸಿದ ಒಂದು ಕ್ರೆಡಿಟ್ ಕೂಡ ನಿಮಗೂ ಸಿಗ್ತಾ ಇತ್ತು. ಆದರೆ ಖಾಸಗಿಯವರಿಗೆ ಕೊಡೋದಕ್ಕಾಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ, ಇವತ್ತು ಬಡವರಿಗೆ ಕೊಡುವಂತಹ ಅಕ್ಕಿ ಇಲ್ಲ ರಾಜ್ಯಗಳಿಗೆ ಕೊಡೋಕ್ಕಾಗ್ತಿಲ್ಲ ಅಂತಿದ್ದೀರಿ. ಸೊ ಈಗ ದುಡ್ಡನ್ನು ಆದರೂ ಕೊಟ್ಟು ನಾವು ಈ ಒಂದು ಭಾಗ್ಯವನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಏನು ಹೇಳ್ತೀರಿ ರತನವರೇ? ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂಥ ಈ ಎಲ್ಲ ಪ್ರಹಸನಗಳು, ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ಕೆಳಗಡೆ ನಡೀತಿರುವಂಥ ಈ ಎಲ್ಲ ಪ್ರಹಸನಗಳನ್ನು ನೋಡಿದರೆ ನನಗೊಂದು ಅನಿಸುತ್ತೆ, ಸರ್ಕಾರದ ಪಾಡು ಗೊಂದಲದ ಗೂಡು ಅಂತ. ಸರ್ಕಾರದ ಪಾಡು ಗೊಂದಲದ ಗೂಡು ಯಾಕಂತ ಹೇಳಿದರೆ, ಇವರೆಲ್ಲ 5 ಗ್ಯಾರಂಟಿಗಳನ್ನು ನೀವು ಒಂದು ಸಲ ನೋಡಿದರೆ ಇದೆಲ್ಲವೂ ಒಂಥರ ಗೊಂದಲದ ಗೂಡಾಗೇ ಇದೆ. ಅನಾರ್ಗನೈಸ್ಡ್ ಎಲ್ಲನೂ, ಯಾವುದನ್ನು ಒಂದು ಕ್ಲಿಯರಾಗಿ ಎಕ್ಸಿಕ್ಯೂಟ್ ಮಾಡಿದಂಥ ಒಂದು ಉದಾಹರಣೆ ನಮಗೆ ಕಾಣಿಸಲ್ಲ. ಅಷ್ಟೇ ಅಲ್ಲ, ಒಂದೊಂದನ್ನು ಅವ್ರೇನು ಮಾಡ್ತಾರೆ ಆ ಟೈಮಲ್ಲಿ ಜನರ ಒಂದು ಗಮನವನ್ನು ಸೆಳೆಯೋಕ್ಕೋಸ್ಕರ ಏನಾದರೂ ಮಾಡಬೇಕಂತ, ಈ ಗಾಳಿ ಬಂದಾಗ ಹಾಗೆ ತೂರ್ಕೊ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಬಿಡ್ತಾರೆ ಅವರು. ಆದ್ದರಿಂದ ಈ ಒಂದು ಸರ್ಕಾರವನ್ನು ವಚನಭ್ರಷ್ಟ ಸರ್ಕಾರ ಅಂತ ಹೇಳೋದ್ರಲ್ಲಿ ಸರಿ ಇದೆ, ಅದು ಕರೆಕ್ಟಾಗಿ ನಮ್ಮ ಏನು ಇವರು ಲೀಡರ್ಗಳು ಹೇಳಿದ್ದಾರೆ, ವಚನಭ್ರಷ್ಟ ಸರ್ಕಾರ ಅನ್ನೋದು ಸರಿಗಿದೆ. ಆನಂತರ ಇವರೇ ಹೇಳಿದರು, ಸಿ ಟಿ ರವಿ ಅವರು ಹೇಳಿದರು, ನೀವು ಹಣ ಕೊಡಿ ಅಂತ ಹೇಳಿದರು ಅಂತ. ಅದನ್ನು ಆ ದಿನ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಹಣ ಏನು ತಿನ್ನೋಕ್ಕಾಗತ್ತೇನ್ರಿ ಅಂತ ಕೇಳ್ತಾರೆ. ಆದರೆ ಇವತ್ತು ನಾವು ಹೇಳಿದ ಐಡಿಯಾವನ್ನೇ ಅವರು ಇಂಪ್ಲಿಮೆಂಟ್ ಮಾಡುವುದರ ಮೂಲಕ ಆ ಕ್ರೆಡಿಟನ್ನು ನಮಗೂ ನಾವು ಶೇರ್ ಮಾಡಬೇಕಾಗಿದೆ. ಆ
ಆ ದಿನವರು ಹಣ ತಿನ್ನೋಕಾಗತ್ತೇನೆ ಏನ್ರಿ ಅಂತ ಕೇಳಿದವರು ಇವತ್ತು ಅದನ್ನೇ ಯಾಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಲ್ವಾ? ಅಲ್ಲಿ ಬರ್ತೀನಿ, ಅಲ್ಲಿ ಬರ್ತೀನಿ, ಇರೇ ಇರೇ ಇರೇ. ಆದ್ರಿಂದ 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 ಬಡವರಿಗೆ ಕೊಡ್ತಾ ಇರುವಂತ ಯೋಜನೆ ಇದು, ಕೊಡಿ ಅಂತ ನೀವು ಹೇಳ್ಬೋದಾಗಿತ್ತಲ್ಲ. ಅಲ್ಲ ಮೇಡಮ್, ಏನು ಅಕ್ಕಿನ ಸರ್ಕಾರ ನಾವು ಹೇಳ್ತಾ ಇದ್ದೀವಿ ನೋಡಿ, ಕೇಂದ್ರ ಸರ್ಕಾರ ಇವರು ಈ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡುವಾಗ ಯಾವುದನ್ನು ಕೇಂದ್ರ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿದ್ರೆ, ಅವರು ಬಿ ಜೆ ಪಿ ಅವ್ರ ಜೊತೆ ಸಮಾಲೋಚನೆ ಮಾಡಿದ್ರ, ಪಿಯೂಷ್ ಗೋಯಲ್ ಅವ್ರ ಹತ್ರ ಸಮಾಲೋಚನೆ ಮಾಡಿದ್ರ, ಎಫ್ ಸಿ ಐ ಹತ್ರ ಸಮಾಲೋಚನೆ ಮಾಡಿದ್ರ, ಯಾವ ಆಧಾರದಲ್ಲಿ ಯಾವ ಧೈರ್ಯದಲ್ಲಿ ಇವರು ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳಿದರು ಅಲ್ವಾ? ಇವ್ರಿಗೆ 15 ಬಜೆಟನ್ನು ಮಂಡಿಸಿದ್ದವರು ಸಿದ್ದರಾಮಯ್ಯನವರು ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಅವರಿಗೊಂದು ಕ್ಲಿಯರ್ ಕಟ್ ಐಡಿಯಾ ಬೇಕಲ್ವಾ? ಇದಕ್ಕೆ ಈ ಹಿಂಗೆ ಈ ಒಂದು ಅಕ್ಕಿನ ಎಲ್ಲಿಂದ ತರಬೇಕು, ಈ ಎಲ್ಲ ಯೋಜನೆಗಳಿಗೆ ಬೇಕಾದ ದುಡ್ಡನ್ನು ಎಲ್ಲಿಂದ ತರಬೇಕು ಅಲ್ವಾ? ಸುಮ್ಮನೆ ಎಲೆಕ್ಷನ್ಗೋಸ್ಕರ ಇವರೆಲ್ಲ ಅನೌನ್ಸ್ ಮಾಡಿಬಿಟ್ರು ಅಂತ ಅಂತ ಅನ್ಸುತ್ತೆ ಇವಾಗ ನೋಡಿದ್ರೆ. ನಾನು ಮಾತಾಡ್ತೀನಿ ರತನ್ ಅವರೇ, ಶಶಿಕಾಂತ್ ಅವರು. ಈಗ ಒಂದು ಕಡೆ ನೋಡ್ತಾ ಇದ್ವಿ, ಒಂದು ಮಟ್ಟದಲ್ಲಿ ಅಂದರೆ ರಾಜಕೀಯವಾಗಿ ಆಯಾಮದಲ್ಲೇನೆ ನೋಡೋದಾದರೆ ಅನ್ನಭಾಗ್ಯ ಯೋಜನೆ ಅಂತೂ ಈ ಜುಲೈ 1ನೇ ತಾರೀಕಿನಿಂದ ಗ್ಯಾರಂಟಿ ಎಕ್ಸಿಕ್ಯೂಟ್ ಆಗಲ್ಲ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು ಸ್ವಲ್ಪ ಡಿಲೇ ಆಗುತ್ತೆ, ಸದ್ಯಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಅಂತ. ನಾವು 1 ತಿಂಗಳು 2 ತಿಂಗಳು ಎಷ್ಟಾಗುತ್ತೋ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ದುಡ್ಡನ್ನಾದರೂ ಕೊಟ್ಟೆ ಕೊಡೋಣ ಅನ್ನುವಂಥ ನಿಟ್ಟಿಗೆ ಬಂದಿದ್ದಾರೆ. ಬಟ್ ಈ ದುಡ್ಡು ಕೊಡುವಂತಹ ಸಂದರ್ಭದಲ್ಲಿ ಎಕ್ಸಿಕ್ಯೂಷನ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕುಟುಂಬದಲ್ಲಿ 4 ಜನನೇ ಇರ್ತಾರೆ, 5 ಜನನೇ ಇರ್ತಾರೆ, 2 ಇರ್ತಾರೆ. ಬಟ್ ಒಬ್ಬರಿಗೆ ಆಹಾರ ಕೊಟ್ಟಾಗ ಉಪಯೋಗಿಸ್ಕೊಳ್ಳೋದು ಬೇರೆ, ನಾನು ನನ್ನ ಮನೆಯವರು ತೊಗೊಂಡು ಹೋಗಬೇಕು, ದುಡ್ಡನ್ನು ಕೊಟ್ಟಾಗ ನೋಡುವಂತಹ ಆಲೋಚನೆಗಳು ಬೇರೆ ಆಗುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಈಗ ಎರಡೂ ಪಕ್ಷದ ವಕ್ತಾರರನ್ನು ಹೇಳಿದ ಮಾತುಗಳನ್ನು ಗೌರವಿಸ್ತಾ ನನ್ನ ಭಿನ್ನಾಭಿಪ್ರಾಯಗಳನ್ನು ನಾನು ಹೇಳ್ತಾ ಇದ್ದೆ. ದಯವಿಟ್ಟು ನಾನು ಮಾತಾಡುವಾಗ ತಾವು ಸಹಕಾರ ಕೊಟ್ಟು ನೀವು ಮಾತಾಡುವಾಗ ಮಾತಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಮೊದಲನೆಯದಾಗಿ ಅಕ್ಕಿ ಭಾಗ್ಯ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡಬೇಕು. ಆದರೆ ದುಡ್ಡು ಕೊಡ್ತಾರೆ, ಈ ಮಿಸ್ಯೂಸ್ ಅನ್ನೋದು ಅಕ್ಕಿ ಕೊಟ್ಟಾಗೂ ಆಗುತ್ತೆ, ಅದನ್ನು ಮಾರ್ಕೊಡ್ತಾರೆ. ದುಡ್ಡು ಕೊಟ್ಟಾಗೂ ಆಗುತ್ತೆ, ಅದನ್ನು ಖರ್ಚು ಮಾಡ್ತಾರೆ. ಸೊ ಈ ಇಡೀ ವ್ಯವಸ್ಥೆನೇ ಕರಪ್ಟ್ ಮಾಡಿಟ್ಟಿದ್ದಾರೆ ಇವರು ರಾಜಕಾರಣಿಗಳು. ಇಂಥ ಸಂದರ್ಭದಲ್ಲಿ ಜನರು ಕರಪ್ಟ್ ಆಗಿ ಅದನ್ನು ಬಳಸ್ತಾ ಇರ್ತಾರೆ ಅಥವಾ ಅವ್ರು ಅನಿವಾರ್ಯತೆಗೆ ಬಳಸ್ಕೊಳ್ತಾರೆ, ಅದು ಬೇರೆ ಪ್ರಶ್ನೆ. ನೀವು ದುಡ್ಡು ಕೊಡ್ತೀರಾ ಅಕ್ಕಿ ಕೊಡ್ತೀರಾ ಮುಖ್ಯ ಅಲ್ಲ. ಇವಾಗೂ ಸಹಿತ ಇವರ ಏನು ಉದ್ದೇಶ ಇತ್ತಲ್ಲ, ಆ ಉದ್ದೇಶ ದುಡ್ಡು ಕೊಟ್ಟು ಈಡೇರೋದಿಲ್ಲ. ಯಾಕೆ ಅಂತಂದರೆ ಅಕ್ಕಿಯನ್ನು ಕೊಡುವುದರ ಮೂಲಕ ಹಸಿವನ್ನು ನೀಗಿಸ್ತೀರಿ, ಆದರೆ ಇಲ್ಲಿ ಬರೀ ಕಾಸನ್ನು ಕೊಡುವುದರ ಮೂಲಕ ಅದರ ಮೂಲ ಉದ್ದೇಶ ಏನು? ಬಡತನವನ್ನು ನಿವಾರಿಸುವುದು, ಜನರ ಬಡ ಜನರ ಹಸಿವನ್ನು ನಿವಾರಿಸೋದು, ಇವು ಇದು ಉದ್ದೇಶ ಈಡೇರೋದಿಲ್ಲ. ಆದರೆ ಈ ಸರ್ಕಾರದ ಮೇಲೆ ಇರ್ತಕ್ಕಂಥ ಒತ್ತಡ ಇದೆಯಲ್ಲ, ಈ ವಿರೋಧ ಪಕ್ಷಗಳು ಅವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಒತ್ತಡ, ಕೊಟ್ಬಿಡಿ ಕೊಟ್ಬಿಡಿ, ಏನು ನಾಳೆ ಕೊಟ್ಬಿಡಿ, ಇವತ್ತೇ ಕೊಟ್ಬಿಡಿ ಹೇಳಿ ಹೇಳಿ ಕತ್ತಿ ಹಿಚ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಈಗ ಬೇರೆ ಅನಿವಾರ್ಯತೆಗಳಿಲ್ಲ. ಒಂದು ಕಡೆ ಇವರು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಹರವುಗಳನ್ನು ಕಟ್ ಮಾಡ್ಕೊಂಡು ಕೂತ್ಕೊಂಡಾರೆ. ರಾಜಕೀಯ ಭಿನ್ನಾಭಿಪ್ರಾಯಕ್ಕೋ ಅಥವಾ ರಾಜಕೀಯ ವಿರೋಧಕ್ಕೋ ದ್ವೇಷಕ್ಕೋ ಬೇರೆ ಪ್ರಶ್ನೆ. ಹಾಂ, ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ಅದು ಸಹಿತ ನಮ್ಮದೇನೆ. ನಮ್ಮ ರಾಜ್ಯಗಳಿಂದ ಬೆಳೆದಿರ್ತಕ್ಕಂಥ ಅಕ್ಕಿನೇ ಅಲ್ಲಿ ಹೋಗೋದು, ನಾವು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣನೇ ಅಲ್ಲಿ ಹೋಗ್ತಾ ಇರೋದು. ಅರ್ಥ ಆಯ್ತಾ? ಒಂದು 100 ರೂಪಾಯಿ ಏನಾದರೂ ತೆರಿಗೆ ಕಟ್ಟಿದರೆ ವಾಪಸ್ ಬರೋದು 14 ರೂಪಾಯಿ ನಮಗೆ. ಅದೇ ಒಂದು 100 ರೂಪಾಯಿ ತೆರಿಗೆಯನ್ನು ಕಟ್ಟಿರ್ತಕ್ಕಂಥ ಉತ್ತರ ಪ್ರದೇಶಕ್ಕೆ ಹೋಗೋದು 300 ರೂಪಾಯಿ. ಅರ್ಥ ಆಯ್ತಾ? ನಮ್ಮದು ಶ್ರೀಮಂತ ದೇಶ ರಾಜ್ಯ, ಇಲ್ಲಿರ್ತಕ್ಕಂಥದ್ದನ್ನೆಲ್ಲ ಅವ್ರು ತೆಗೆದುಕೊಂಡು ಹೋಗಬೇಕು, ಅವ್ರು ವಾಪಸ್ ಕೊಡೋದಿಲ್ಲ ಅಂತಲ್ಲ. ಅವ್ರು ಅಕ್ಕಿ ಮೂಲಕ ಕೊಡ್ತಾರೋ, ಬೇಳೆ ಮೂಲಕ ಕೊಡ್ತಾರೋ, ಹಣದ ಮೂಲಕ ಕೊಡ್ತಾರೋ, ಕೊಡಬೇಕಾಗಿರೋದು ಅವ್ರ ಧರ್ಮ. ನಾವು ಕೇಂದ್ರ ಸರ್ಕಾರ ನಮ್ಮ ಜನತೆಗೆ ಕೊಡ್ತಕ್ಕಂಥದ್ದು ಯಾವುದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ನಿಮ್ಮ ರಾಜಕೀಯ ಚೌಲುಗಳಿದಾವಲ್ಲ, ಏನು ಅವ್ರು ಕೊಡ್ತೀವಿ, ನಾ ಕೊಡೆ ನೀ ಬಿಡೆ, ನಾ ಕೊಡೆ ನೀ ಬಿಡೆ ಅಂತೇಳ್ಬಿಟ್ಟು ಏನು ಬೃಹನ್ನಾಟಕಗಳನ್ನ ಆಡ್ತಾ ಇದಾರಲ್ಲ ಇವರು. ಅದನ್ನು ಬಿಟ್ಟು ಮೊದಲು ಜನರ ಹಿತಾಸಕ್ತಿ ಒಂದೇ ಕೇಂದ್ರ ಸರ್ಕಾರಕ್ಕೆ ಮುಖ್ಯವಾಗಬೇಕು, ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಬೇಕು, ಅಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಮುಖ್ಯ ಆಗಬೇಕು. ಅದು ಬಿಟ್ಟು ಅವ್ರ ಮೇಲೆ ಇವರು ವಚನ ಭ್ರಷ್ಟರು ಅನ್ನೋದು, ಅವರು ಕೊಡ್ತಾ ಇಲ್ಲ ಅನ್ನೋದು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಮಾಡ್ತಾ ಜನರು ರೋಷ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಇವರು ಹೇಳಿದಾಗ ಗ್ಯಾರಂಟಿಗಳಿಂದಲೇ ಈ ಸರ್ಕಾರ ಬಂದಿದೆ ಅನ್ನೋದನ್ನು ನಾನು ನಂಬೋದಿಲ್ಲ. ಯಾಕಂದರೆ ಅದು ಒಂದು ಕಾರಣ ಇರಬಹುದು ಅಷ್ಟೇ. ಈ ಆಡಳಿತ ವಿರೋಧಿ ಒಂದು ದೊಡ್ಡ ವೇವ್ ಬಂತು, ಆಮೇಲೆ ಇವರಲ್ಲಿ ನಾಯಕತ್ವದ ಕೊರತೆ ಇತ್ತು, ಅವರು ನಾಯಕತ್ವದ ಹೊಂದಾಣಿಕೆ ಕೊರತೆ ಇತ್ತು, ಆಮೇಲೆ ಕೇಂದ್ರ ಸರ್ಕಾರ ಹಲವಾರು ತಪ್ಪುಗಳನ್ನು ಮಾಡಿತು, ಇವಾಗೆ ಎಲ್ಲವನ್ನು ಸೇರಿಸಿ ಒಂದು ಬೇರೆ ಪರ್ಯಾಯ ಸರ್ಕಾರ ಬಂದಿದೆ. ಸೊ ಪರ್ಯಾಯ ಸರ್ಕಾರಕ್ಕೆ ಏನಾಯಿತು, ಬರುವ ಆತರ ಇತ್ತು, ಏನು ಗ್ಯಾರಂಟಿಗಳನ್ನು ಕೊಟ್ಟರು, ಅದನ್ನು ಜಾರಿ ಮಾಡಲಿಕ್ಕೆ ಅದನ್ನು ಪ್ಲ್ಯಾನಿಂಗ್ ಮಾಡೋದಕ್ಕೆ ಸಮಯ ಬೇಕಾಗಿದೆ. ಸಮಯವನ್ನು ಇವರು ಕೊಡ್ತಾ ಇಲ್ಲ.
ಇಂತ ಒಂದು ಅನಿವಾರ್ಯವಂತ ಪರಿಸ್ಥಿತಿಯಲ್ಲಿ ಅಪಾ ಇವರು ಬಾಯಿ ಮುಚ್ಚಿದ್ರೆ ಸಾಕು ಅಂತ ಹೇಳಿಬಿಟ್ಟು ದುಡ್ಡು ಕೊಡಬೇಕು ಅಂತ ಮಾಡಿದ್ದಾರೆ. ಇವರಿಗೆ ಸಮಯವನ್ನ ಸಮಯ ಪ್ಲಾನಿಂಗ್ ಮಾಡಕ್ಕೆ ಸಹಾಯ ಆಗಿತ್ತು. ನಮ್ಮ ಮನೆ ಬಜೆಟ್ ಮಾಡೋದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಅಧಿಕಾರಕ್ಕೆ ಬಂದ ನೆಕ್ಸ್ಟ್ ಸಂಪುಟ ಸಭೆ ಆಗ್ತಿದ್ದಂಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಬಿಜೆಪಿ ಅವರು ಹೇಳಲಿಲ್ಲ. ಕಾಂಗ್ರೆಸ್ ಹೌದು ಕಾಂಗ್ರೆಸ್ ನವರು ಮಾಡಿದ್ದು ತಪ್ಪುಗಳು. ಬುದ್ಧಿ ಇಲ್ಲಿ ಇರಬೇಕಿತ್ತು. ನಾನು ಹೇಳ್ತಾ ಇದೀನಿ ಹಾಗಾದ್ರೆ ಹಾಗಾದ್ರೆ ಇವರು ಕಪ್ಪು ಹಣ ತಂದುಬಿಟ್ಟು ದುಡ್ಡು ಕೊಡ್ತೀನಿ ಅಂದಾಗ ಬುದ್ಧಿ ಇರಲಿಲ್ವಾ? ಅವರು ಹೇಳಿದ್ರು ಅದನ್ನ ಸ್ವಿಸ್ ಬ್ಯಾಂಕಿಗೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿದ್ರಾ ಎಷ್ಟು ದುಡ್ಡು ಇದೆ ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರಾ? ಅದು ತಪ್ಪು ಅಂದ್ಮೇಲೆ ಇದು ತಪ್ಪು. ಹಾ ಅದನ್ನ ನಾನು ಹೇಳ್ತಾ ಇರೋದು ಎರಡನ್ನೂ ನಾನು ಖಂಡಿಸ್ತೀನಿ ಅಲ್ಲ ಮಾಡಲ್ಲ. ನಾನು ಅದನ್ನು ಖಂಡಿಸ್ತೀನಿ. ಇವರು ಕೊಟ್ಟಿರ್ತಕ್ಕಂಥ 600 ಭರವಸೆಗಳಲ್ಲಿ 60 ಈಡೇರಿಸಿಲ್ಲ. ಅವರು ಸಹಿತ ಆಯ್ತು ಈಡೇರಿಸ್ತೀನಿ ಈಡೇರಿಸ್ತೀನಿ ಹೇಳ್ತಾ ಇದ್ದಾರೆ. ಆಯ್ತು ಬಿಡು, ಅವ್ರಿಗೂ ಒಂದ್ ಸ್ವಲ್ಪ ಟೈಮ್ ಮಾಡ್ತಾ ಇದ್ದಾರೆ. ಎಲ್ಲ ಎಲೆಕ್ಷನ್ ಜುಮ್ಲಾ, ನಮ್ಮ ಶಾ ಅವ್ರು ಹೇಳಿದ್ರೆ ಎಲ್ಲ ಎಲೆಕ್ಷನ್ ಜುಮ್ಲಾ ಅಂತ ಹೇಳ್ತಾರೆ. ಇವೆಲ್ಲ ಜುಮ್ಲಾಗಳನ್ನ ಮಾಡ್ಕೊಂಡು ಕೂತಿದ್ದಾರೆ. ಕೊನೆಗೆ ಜನರ ತೊಂದರೆ ಅನುಭವಿಸ್ತಾರೆ. ಶಶಿಕಾಂತ್ ಅವರ ಮಾತಿಗೆ ನಾನು ದನಿಗೂಡಿಸೋದಾದ್ರೆ, ದಯಮಾಡಿ ಅವರು ಏನು ಕಾಂಗ್ರೆಸ್ ವಕ್ತಾರರಲ್ಲ ದಯವಿಟ್ಟು. ಯಾಕೆ ಅಂತಂದರೆ ವಿರೋಧ ಪಕ್ಷಗಳು ಒತ್ತಡ ಹಾಕಿ ನೀವು ಕೊಡಿ 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 ಅಂತಿರೋದ್ರೆ ಆ ಥರದಲ್ಲಿ ಇವ್ರು ಏನೇನೋ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಅರಿವಿರಲಿಲ್ಲ ಅವತ್ತು ಏನಂತ ಮಾತು ಕೊಟ್ಟಿದ್ದಾರೆ? ಇವರ ರಾಷ್ಟ್ರಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಮಾತು ನಾವಲ್ಲ, ಸಣ್ಣ ಪುಟ್ಟ ಒಬ್ಬ ವ್ಯಕ್ತಿ ಮಾತಾಡಿದರೆ ಇದು ಇಶ್ಯೂ ಆಗ್ತಿರಲಿಲ್ಲ. ಅವರು ಪಕ್ಷದ ರಾಷ್ಟ್ರಾಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಏನಂತ ಹೇಳ್ತಾರೆ, ನೀನು ಯಾವ ರಾಜ್ಯಕ್ಕಾದರೂ ಫ್ರೀಯಾಗಿ ಹೋಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲಿ ಮಾಡಿದ್ರು ಜಾರಿ ಕೊಡಿಸಿದ್ರ? 10 ಕೆಜಿ ಅಕ್ಕಿ ಅಂತಕ್ಕಂಥ ಇವತ್ತಿಗೂ ಸ್ಪಷ್ಟನೆ ಕೊಡೋಕೆ ಇವ್ರ ಕೈಲಾಗಿಲ್ಲ. 10 ಕೆಜಿ ನಾವು ಕೊಡ್ತೀವಾ, ಕೇಂದ್ರದ 5 ಕೆಜಿ ಸೇರಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿಲ್ಲ. ಇವರು ಬಂದ ಕೂಡಲೇ 24 ಗಂಟೆ ಒಳಗಡೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವರು ನಾವೆಲ್ಲ ಹೇಳಿರ್ತಕ್ಕಂಥದ್ದು ನಮ್ಮ ಒತ್ತಡಕ್ಕೋಸ್ಕರ ಯಾರು ಸರ್ ಮಾಡ್ತಾರೆ? ಇವರು ನಮ್ಮ ಒತ್ತಡಕ್ಕೋಸ್ಕರ ಯಾಕೆ ಮಾಡಬೇಕು? ಬೇಡ, ನಿಮ್ಮ ಕೈಲಾಗಲ್ಲ, ತೊಳಗಿ ಇವತ್ತೇನೆ. ಸರ್ಕಾರಗಳು ನಡೆಸೋ ಶಕ್ತಿ ನಮಗಿದೆ. ನಾವು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇರೋದು. ಮತ್ತೊಂದು ಮಾತು, ಇವತ್ತು ಏನು ಇವರು ಒಂದು ಮಾತನ್ನು ಒಳ್ಳೆ ಮಾತನ್ನು ಹೇಳಿದರು, ಏನು ಇವ್ರಿಗೆ ಹಣ ಕೊಡ್ತಾರೆ? ಕಾಳಸಂತೆಯಲ್ಲಿ ಇದೇ ಅಕ್ಕಿ 50% 13 ರೂಪಾಯಿ 14 ರೂಪಾಯಿ ಮಾರ್ಕೊತಾ ಇದ್ರು. ಇವತ್ತು ಹಣ ಆದ್ರೂ ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಿದಾರಲ್ಲ, ಇದು ಯಾವ ಕುಡಿಯೋಕ್ಕೋ ಮತ್ತೊಂದಕ್ಕೋ ಇನ್ನಕ್ಕೆ ಏನಾದರೂ ಯೂಸ್ ಆದರೆ ಇದರ ಪರಿಸ್ಥಿತಿ ಏನು? ಒಂದು. ಎರಡನೇದು, ಈಗ 1.5 ತಿಂಗಳು ಕೇಂದ್ರ ಸರ್ಕಾರ ಈಗ ಮಾಡ್ತು ಆಗ ಮಾಡ್ತು ಅಂತ ತಳ್ಕೊಂಬಂದಿರ್ತಕ್ಕಂಥವ್ರು ಹಣ ಹಾಕ್ಬೇಕು ಅಂತಂದ್ರೆ ಫೀಡ್ಬ್ಯಾಕ್ ಏನು ತಗೊಂಡಿದ್ದಾರೆ? ಮತ್ತೆ 1.5 ತಿಂಗಳು ತಳ್ತಾರೆ, ಇದನ್ನು 3 ತಿಂಗಳು ಮಾಡ್ತಾರೆ. ಈ ರಾಜ್ಯ ಸರ್ಕಾರ ಇವತ್ತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವರು ಯಾವುದೇ ಕಾರಣಕ್ಕೂ ಫ್ರೀಗಳಿಂದನೇ ಸರ್ಕಾರ ಬಂದಿದ್ದು. ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಇವತ್ತು ಸಾರಿಗೆ ವ್ಯವಸ್ಥೆ ಹೆಣ್ಮಕ್ಳಿಗೆ ಮಾಡಿಕೊಟ್ರು. ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲವು ಜನಕ್ಕೆ ಕೈ ಕಟ್ಟಾಯಿತು, ಹೆಣ್ಮಕ್ಳು ಕಂಡಕ್ಟರ್ಗಳು ಹಿಡ್ಕೊಂಡು ಹೊಡೆದ್ರು. 135 ಜನ ಒಂದು ಬಸ್ ಆಕ್ಸಿಡೆಂಟ್ ಆದರೆ ಅದ್ರ ಪರಿಸ್ಥಿತಿ ಏನು? ಖಾಸಗಿ ಬಸ್ ಮಾಲೀಕರುಗಳ ಪರಿಸ್ಥಿತಿ ಏನು? ಒಂದು ಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯ ನಿಲ್ಲಿಸಬೇಡಿ, ವ್ಯವಸ್ಥಿತವಾಗಿ ಮಾಡಿ. ಯಾಕೆ ನಿಲ್ಲಿಸ್ತಿದ್ದೀರಾ? ನಿಲ್ಲಿಸಬೇಡಿ ಅಂತಕ್ಕಂಥ ಆಯ್ತು. ನಿಮ್ಗೊಂದು ಮಾತು, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇವತ್ತು ಟ್ಯಾಕ್ಸಿ ಮಾಲೀಕರಿದ್ದಾರೆ, ಓಲಾ ಊಬರ್ಗಳಿದ್ದಾರೆ, ಏರ್ಪೋರ್ಟ್ ಟ್ಯಾಕ್ಸಿಗಳಿದೆ, ಆಟೋ ಇದೆ, ಪ್ರೈವೇಟ್ ಬಸ್ಗಳಿದೆ, ಟೆಂಪೋ ಟ್ರಾವೆಲರ್ಗಳಿದೆ, ಮಿನಿ ಬಸ್ಗಳಿದೆ. ಇವೆಲ್ಲ ಕೂಡ ಸರಿಸುಮಾರು 15 ದಿವಸದ ಒಳಗಡೆ 7 ಕೋಟಿ ಜನ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮಾಡಬೇಡಿ ಅಂತಕ್ಕಂಥ ಮಾತು ನಾವು ಹೇಳ್ತಾ ಇಲ್ಲ. ಅವರು ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಿದ್ದೀರಾ? ಈಗ ನಾನೊಬ್ಬ ಟ್ರಾವೆಲ್ಸ್ ಮಾಲೀಕ, ನಾನು ಕಷ್ಟಪಟ್ಟು ಗಾಡಿಗಳು ತೊಗೊಂಡಿರ್ತೀನಿ. ಇವತ್ತು ನನ್ನ ಗಾಡಿಗೆ 4 ಜನ ಹತ್ಕೋತಾ ಇಲ್ಲ. ಹಾಗಾದರೆ ಒಂದು ಕಣ್ಣಿಗೆ ಬೇಡ ಅಂತ ಕಣ್ಣು ಸುಣ್ಣ. ಯಾವ ರೀತಿ ನೀವು ಈ ಯೋಜನೆಗಳನ್ನ ಮಾಡ್ತಾ ಇದ್ದೀರಾ? ಇದು ಅವೈಜ್ಞಾನಿಕ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಅಕ್ಕಿನೂ ಅಷ್ಟೇನೆ, ಯಾರನ್ನ ಕೇಳಿ ನೀವು ಚುನಾವಣೆ ಪೂರ್ವವಾಗಿ ಯಾರ ಜೊತೆಲ್ಲಾದರೂ ಮಾತಾಡಿದ್ರ ನಮ್ಮ ಸರ್ಕಾರ ಬಂದ್ರೆ ನಾವು ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ? ಇಂಥ ಬೇಜವಾಬ್ದಾರಿ ಹೇಳಿಕೆಗಳಿಂದನೇ ಈ ಸರ್ಕಾರ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಕೂಡ ಇದಕ್ಕೆ ಸರಿಯಾಗಿ ಕೂಡ ಅಷ್ಟೇ ಬಿ ಜೆ ಪಿಯವ್ರಿಗೊಂದು ಮಾತು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಅವರೇ ಹೇಳಿದ್ದು ಹಣ ಕೊಡಿ ಅಂತಕ್ಕಂಥ ಮಾತನ್ನ ಯಾಕೆ ಹೇಳಿದ್ರ ಮಾತನ್ನ? ನೀವು ಒಳ್ಳೆ ಮಾತನ್ನ ಒಂದು ಮಾತು ಹೇಳಿದ್ರಿ, ಇವತ್ತು ಬಡವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಅಕ್ಕಿನೇ ಇಲ್ಲ. ಹಣ ಕೊಟ್ಟು ಏನು ಮಾಡ್ತೀರಾ ನೀವು? ನನ್ನ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಬಾಲಕೃಷ್ಣ ಯಾದವ್ ಅವರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಕ್ಕಿ ಕೊಡ್ತೀವಿ ಅನ್ನ ಭಾಗ್ಯ ಅಂತ ಹೇಳಿದವರು, ದುಡ್ಡು ತಿನ್ನೋಕ್ಕಾಗಲ್ಲ ಅಂದವರು, ಈಗ ಅದೇ ದುಡ್ಡನ್ನು ತೊಗೊಂಡು ಅಕ್ಕಿ ತಗೊಳ್ಳಿ, ಏನು ಬೇಕಾದ್ರೂ ತೊಗೊಳ್ಳಿ ಅಂತೇಳಿ 34 ರೂಪಾಯಿ ಒಬ್ಬರಿಗೆ 170 ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಿ. ಸೊ ರಾಜ್ಯದ ಜನರ ಒಪ್ಪಿಗೆ ಇದೆಯಾ ಇದಕ್ಕೆ? ಏನು ಹೇಳ್ತೀರಿ? ಇದನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತೀರಿ? ಯಾರ ಅಕೌಂಟಿಗೆ ಅಂತ ಹಾಕ್ತೀರಿ? ಎಷ್ಟು ಜನಕ್ಕೆ ಯಾವ ಥರ ಇದನ್ನ ಯೋಜನೆಯನ್ನು ಜಾರಿಗೆ ತರ್ತೀರಿ ಅಂತ? ನೋಡಿ, ನಾವಾಗಲೇ ಈಗಾಗಲೇ ಹೇಳಿದಂತೆ ಅಕ್ಕಿ ಯೋಜನೆಯನ್ನು ನಮ್ಮ ಗ್ಯಾರಂಟಿಗಳಲ್ಲಿ ಸೇರಿಸಿದ್ದು ಆಯಿತು, ನಮ್ಮ ಸರ್ಕಾರ ಬಂದಿದ್ದು ಆಯಿತು. ಅದರ ನಂತರ ನಾವು ತಮಗೆಲ್ಲ ಗಮನದ ಇರುವಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಅಕ್ಕಿಯನ್ನು ಕೊಡಲು ಮನವಿಯನ್ನು ಮಾಡಿಕೊಂಡ್ವಿ. ಹಲವಾರು ಬಾರಿ ಹೋಗಿ ಮನವಿಯನ್ನು ಮಾಡಿಕೊಂಡ್ವಿ. ಅದರ ನಂತರ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ತಮಗೆಲ್ಲ ತಿಳಿದಿದೆ. ಇವತ್ತು ನಾವು ಇವತ್ತು ಸಚಿವ ಸಂಪುಟದಲ್ಲಿ ಏನು ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಸೊ ಇದರ ಉದ್ದೇಶ ಇಷ್ಟೇ. ಯಾಕಂತೇಳಿದ್ರೆ
ಕಾಂಗ್ರೆಸ್ ಪಕ್ಷ ಯಾವಾಗಲೂ ನುಡಿದಂತೆ ನಡೆಯತಕ್ಕಂತ ಪಕ್ಷ ನಾವು ಈ ಹಿಂದೆನೂ ಕೂಡ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಈ ಅಕ್ಕಿ ಯೋಜನೆಯನ್ನು ಕೂಡ ಕಳೆದ 2013 ರಲ್ಲೂ ಕೂಡ ಮಾಡಿದ್ವಿ ಅದರಂತೆ ಈಗ ಏನು ಕೇಂದ್ರ ಸರ್ಕಾರ ನಮ್ಮ ಒಂದು ಜನಪ್ರಿಯತೆಗೆ ಅಡ್ಡಿಗಾಲಾಗಬೇಕು ಇವರು ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಸಂವಿಧಾನಬದ್ಧವಾಗಿ ಇರತಕ್ಕಂತ ಈ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಇರಬೇಕಾಗುತ್ತೆ ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣ ಮಾಡುತ್ತಾ ಇದೆ ಕಾಂಗ್ರೆಸ್ ಪಕ್ಷವನ್ನ ಪಕ್ಷಕ್ಕೆ ಕೆಟ್ಟ ಹೆಸರು ತರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಇರತಕ್ಕಂತ ಏನು FCI ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ ಅದರ ಮೂಲಕ ನಾವು ಪತ್ರ ಬರೆದಾಗ ಕೊಡ್ತೀವಿ ಅಂತ ಹೇಳಿ ತಿರುಗ ಕೊಡಲ್ಲ ಅಂತ ಹೇಳಿದ್ರು ಸೋ ಇವತ್ತು ಇದೆಲ್ಲ ಆದ ನಂತರ ಬಿಜೆಪಿ ಅವರು ಏನು ವಿರೋಧ ಪಕ್ಷಗಳು ಜನರು ಎಲ್ಲ ಆಗ್ರಹ ಮಾಡಿದ್ರು ಕೂಡಲೇ ಅಕ್ಕಿ ಕೊಡಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಸರ್ಕಾರ ಜನರಿಗೆ ಬದ್ಧತೆಯಿಂದ ಇರಬೇಕು ಕಮಿಟ್ಮೆಂಟ್ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಕ್ಕಿ ಏನು ಆ ಒಂದು ನಾವು ಅರೇಂಜ್ಮೆಂಟ್ ಮಾಡೋವರೆಗೂ ಇದು ಕೇವಲ ತಾತ್ಕಾಲಿಕ ನಾವು ಎಲ್ಲೆವರೆಗೂ ಅರೇಂಜ್ಮೆಂಟ್ ಮಾಡ್ತೀವಿ ಅಲ್ಲೆವರೆಗೂ ನಾವು ಒಂದು ಸ್ವಲ್ಪ ಒಂದು ಹಣವನ್ನ ಅದಕ್ಕೆ ಒಂದು 34 ರೂಪಾಯಿ ಅಂತ 170 ರೂಪಾಯಿಯನ್ನ ನಾವು ಡಿಬಿಟಿ ದುಡ್ಡು ಎಲ್ಲದಕ್ಕೂ ಪರ್ಯಾಯನ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಓಕೆ ಎಸ್ ರತನ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ರಿ ಮಾತಾಡೋದ್ರ ಜೊತೆಗೆ ಒಂದು ವಿಷಯ ಏನು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗಲಿಲ್ಲ ಅಂತ ನಿಮಗೆ 34 ರೂಪಾಯಿ ಕೊಟ್ಟಿದ್ರೆ ನೀವು ಅಕ್ಕಿ ಕೊಡ್ತಾ ಇದ್ರಿ ಆ ಅಕ್ಕಿ ತಗೊಂಡ್ಬಂದು ಈ ಬಡವರಿಗೆ ಕೊಡ್ತಾ ಇದ್ರು ಸೊ ಅಲ್ಲಿಂದ ಸಿಕ್ಕಿಲ್ಲ ಅಂತ ಹೇಳಿ ಬೇರೆ ರಾಜ್ಯಗಳಿಂದಲೂ ಕೂಡ ಪ್ರಯತ್ನ ಪಟ್ಟರು ಟ್ರಾನ್ಸ್ಪೋರ್ಟೇಷನು ಮತ್ತೊಂದು ಮಗದೊಂದು ಜಾಸ್ತಿ ಆಗುತ್ತೆ ಹೆಚ್ಚಿನ ಹಣವನ್ನು ಕೊಡಬೇಕಾಗತ್ತೆ ಇದೇ ಅಕ್ಕಿಗೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ನೀವು ರಾಜ್ಯಗಳು ಭಾಗವಹಿಸುವಂತಿಲ್ಲ ಅನ್ನೋದ್ರ ಜೊತೆಗೆ ಯಾರಿಗೂ ಕೊಡೋದೇ ಇಲ್ಲ ಅಂದಿದ್ರೆ ಇಲ್ಲಿ ಮಾತು ಬಿಡ್ತಾ ಇಲ್ಲ ಆದರೆ ಇಲ್ಲಿ ಖಾಸಗಿಯವರಿಗೆ ನೀವು ಆಕ್ಷನ್ನಲ್ಲಿ ಅಕ್ಕಿಯನ್ನು ಹೆಚ್ಚುವರಿ ಅಕ್ಕಿಯನ್ನು ಕೊಡ್ತಾ ಇದ್ದೀರಿ ಅದೇ ಆಕ್ಷನ್ನಲ್ಲಿ ರಾಜ್ಯಗಳು ಕೂಡ ಭಾಗವಹಿಸಬಹುದು ಅನ್ನೋ ರೂಲ್ ಇತ್ತು ಆದರೆ ಈಗ ಆ ರೂಲ್ನ ತೆಗೆದು ಹಾಕಿದ್ದೀರಿ ಈ ತೆಗೆದು ಹಾಕಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ಒಂದು ವೇ ಇತ್ತು ಅತಿ ದೊಡ್ಡ ವೇ ಇಲ್ಲಿ ಮುಚ್ಚೋಗಿದೆ ಅನ್ನೋದು ರಾಜ್ಯ ಸರ್ಕಾರದ ಒಂದು ಅಂಬೋಣ ಆದರೆ ಈಗ ಇಲ್ಲಿಂದಾನೇ ಕೊಟ್ಟಿದ್ದಿದ್ರೆ ಆಬ್ವಿಯಸ್ಲಿ ಅಕ್ಕಿನೇ ಇವತ್ತು ಜನರಿಗೆ ಹೋಗಿ ತಲುಪ್ತಾ ಇತ್ತು ಏನು ಹೇಳ್ತೀರಿ ಅದಕ್ಕೆ ಮೇಡಮ್ ಕಾಂಗ್ರೆಸ್ನವರ ಮಾತುಗಳು ಹೆಂಗಿದೆ ಅಂತ ಹೇಳಿದರೆ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಒಂದು ನಮ್ಮ ಗಾದೆ ಇದೆಯಲ್ವ ಆ ಥರ ಇದೆ ಇವರಿಗೆ ಇವರು ಗ್ಯಾರಂಟಿ ಕೊಡುವಾಗ ಯಾವುದೇ ಯಾರನ್ನು ಕನ್ಸಲ್ಟ್ ಮಾಡಿಲ್ಲ ಮೋದಿಯವರನ್ನು ಕೇಳಿಲ್ಲ FCI ಅವರನ್ನು ಕೇಳಿಲ್ಲ BJP ಅವರನ್ನು ಕೇಳಿಲ್ಲ ಇವರು ಗ್ಯಾರಂಟಿಯನ್ನು ಇವರೇ ಅನೌನ್ಸ್ ಮಾಡಿದ್ದು ಇವರದ್ದೇ ತಂಡಗಳೇನಿದೆ ಅವರೇ ಅನೌನ್ಸ್ ಮಾಡಿದ್ದು ಆಯಿತಾ ಇವಾಗ ಎಲ್ಲದಕ್ಕೂ ಮೋದಿ ಕಾರಣ ಅಂತ ಹೇಳ್ತಾರೆ ಮೊನ್ನೆ ಎಲ್ಲಿವರೆಗೆ ಅಂತ ಹೇಳಿದರೆ ಗೃಹಲಕ್ಷ್ಮಿ ಸರ್ವರ್ ಕ್ರ್ಯಾಶ್ ಆಗಿದೆ ಅದಕ್ಕೂ ಕೇಂದ್ರನೇ ಕಾರಣ ಅವರೇ ಹ್ಯಾಂಕ್ ಮಾಡಿದ್ದಾರೆ ಅಂತ ಹೇಳಿಕೊಂಡು ಒಂದು ಬಾಲಿಶವಾದಂಥ ಸ್ಟೇಟ್ಮೆಂಟ್ ಕೂಡ ಗೃಹಜ್ಯೋತಿ ಭಾಗ್ಯಲಕ್ಷ್ಮಿ ಹೌದು ಭಾಗ್ಯಲಕ್ಷ್ಮಿ ಸರಿ ಅದೇ ಆ ಸರ್ವರ್ ಹ್ಯಾಕ್ ಆಗಿದ್ದು ಕೂಡ ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಮೋದಿ ಅವರು ಅವ್ರಿಗೆ ಗೌರ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅವ್ರು ಬಾಲಿಶವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆಯಿತಾ ಇವಾಗ ನೀವು ಹೇಳಿದ್ದು ಒಂದು ಏನಂತ ಹೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಕ್ಕಿ ಕೊಡಲ್ಲ ಅಂತ ಹೇಳಿದ್ದು ಯಾಕಂತ ಹೇಳಿದರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಗಳನ್ನು ಬಿಟ್ಟು ಬೇರೆ ಯಾವ ಸ್ಟೇಟ್ಗಳಿಗೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಏನು ರೆಗ್ಯುಲರ್ ಆಗಿ 5 KG ಹೋಗ್ತಾ ಇದೆ 5 KGಯನ್ನು ಕೊಡ್ತಾ ಇದ್ದಾರೆ ಇದು 5 KG ಕೊಡ್ತಾ ಇರೋದು ಕೂಡ ಅಕ್ಕಿ ಮೋದಿ ಅವರದ್ದು ಚೀಲ ಸಿದ್ದರಾಮಯ್ಯ ಅವರದ್ದು ಲಾಸ್ಟ್ ಟೈಮ್ದು ಆಯಿತಾ ನಾವೇ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಕೊಡ್ತಾ ಇರೋದು ಈಗ 5 KG ಕೊಡ್ತಾ ಇರುವಂಥದ್ದು ಕೂಡ ಸೆಂಟ್ರಲ್ ಗೌರ್ಮೆಂಟೇ ಒಂದಂದರೆ ಈ ಚರ್ಚಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತಾಗಿದ್ದೇನಂತ ಹೇಳಿದ್ರೆ ಇಷ್ಟು ದಿನ ಬರ್ತಿರುವ 5 KG ಅಕ್ಕಿ ಕೂಡ ಮೋದಿಯವರೇ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಕೊಡ್ತಾ ಇರೋದು ಅಂತ ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಗೊತ್ತಾಗಿದೆ ಆದ್ದರಿಂದ ಕೇವಲ ಕರ್ನಾಟಕ ಕೇಳಿದ್ದಲ್ಲ ಉತ್ತರ ಪ್ರದೇಶದವರು ಕೇಳಿದ್ದಾರೆ ಮಧ್ಯಪ್ರದೇಶದವರು ಕೇಳಿದ್ದಾರೆ ಮಧ್ಯಪ್ರದೇಶದವರು ಕೇಳಿದ್ದಾರೆ ನಾನು ನನ್ನ ಸರ್ಕಾರ ಬಂದ್ರೆ ನಾವು ಕೇಂದ್ರದ ಕಡೆಯಿಂದ ಪ್ರತಿ ರಾಜ್ಯಕ್ಕೂ 5 KG ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಆಯ್ತು ಅದು ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಕೂಡ ನೀವೇನು ಸುಮ್ಮನೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರವನ್ನೇ ಮನೋಭಾವದಿಂದ ಇವತ್ತು ದೇಶಕ್ಕೆ ಈ ಅಕ್ಕಿ ಸಮಸ್ಯೆ ಇವರೇ ಕಾರಣ ಯಾಕಂದ್ರೆ ನಾವು ಆಹಾರ ಭದ್ರತೆ ಕಾಯ್ದೆ ನೋಡ್ರಿ ಈ
देश जन भरोसे सदर्भली मोदी ना इतिहास पक्ष ना बीजेपी ಸನ್ಮಾನ್ಯ ಮೋದಿ ಅವರನ್ನ ಬ್ಲೇಮ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವರು ಇಂತ ಅಕ್ಕಿ ಕೊಡತಕ್ಕಂತ ಸ್ಕೀಮ್ ಅನ್ನ ಉಚಿತ ಉಚಿತ ಸ್ಕೀಮ್ ಅಂತ ಹೇಳಿ ಇವರು ಟೀಕೆ ಮಾಡ್ತಾರೆ ಆದ್ರೆ ನೀವು ಸಂವಿಧಾನವನ್ನ ಸರಿಯಾಗಿ ಓದಿಲ್ಲ ನೀವು ಸಂವಿಧಾನವನ್ನ ಸರಿಯಾಗಿ ಓದಿಲ್ಲ ಈ ಒಕ್ಕೂಟ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮಲ್ಲಿ ಇರತಕ್ಕಂತದ್ದು ಕೇವಲ ಆರ್ಎಸ್ಎಸ್ ನಲ್ಲಿ ಏನು ಅಂಡರ್ ಗ್ರೌಂಡ್ ಇದೆ ಅಂಡರ್ ಗ್ರೌಂಡ್ ನಲ್ಲಿ ಇರತಕ್ಕಂತ ಸಂವಿಧಾನ ನೀವು ಓದ್ಕೊಂಡಿದ್ರಾ ನೀವು ಇದುವರೆಗೂ ಈ ರಾಷ್ಟ್ರದ ಜನ ದಾರಿ ತಪ್ಪಿಸಿದ್ ಸಾಕು ಇನ್ಮೇಲೆ ದಾರಿ ತಪ್ಪಲ್ಲ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ ರಾಷ್ಟ್ರದಲ್ಲಿ ಕೂಡ ಇದೆ ಪರಿಸ್ಥಿತಿ ತರ್ತಾ ಸರಿ ಒಂದು ನಿಮಿಷ ಒಬ್ರಾದ ಮೇಲೆ ಒಬ್ರು ಮಾತಾಡಿದಂದ್ರೆ ನನಗೆ ಟೈಮ್ ಕೊಟ್ಟಿದ್ದು ನಾನು ಮಾತಾಡ್ತಾ ಇದ್ದೆ ಮಧ್ಯೆ ಇವರು ಯಾಕೆ ಮಾತಾಡ್ತಾರೆ ಗೊತ್ತಾಗಿಲ್ಲ ಅಷ್ಟೊಂದು ಡಿಸ್ಟರ್ಬ್ ಆಗಿದ್ರೇನೋ ಇರಲಿ ಅವರು ಡಿಸ್ಟರ್ಬ್ ಆಗಲೇಬೇಕಾದ ಯಾಕಂದ್ರೆ ಡಿಸ್ಟರ್ಬ್ ಅಲ್ಲ ನೀವು ಸೋಲಿನ ಆತಾಶೆ ಅಂತ ತಾವು ಡಿಸ್ಟರ್ಬ್ ಆಗಿದ್ರಾ ಸರ್ ಸೋಲಿನ ಆತಾಶೆ ಅಂತ ತಾವು ಡಿಸ್ಟರ್ಬ್ ಆಗಿದ್ರಾ ಸೋಲಿನ ಇರೋದೆ 9 ವರ್ಷದಿಂದ ನೀವು ಸೋತು ಸೋತು ಸುಣ್ಣಾಗಿ ಬಿಟ್ಟು ನಿಮ್ಮ ಅಂತರ್ಯುದ್ಧ ನೀವು ಸರಿ ಮಾಡ್ಕೊಳ್ಳಿ ಶಶಿಕಾಂತ್ ಅವರು ಅದು ನಮ್ಮ ಪಕ್ಷದ್ದು ಆಯ್ತಾ ಅಂತ ಕೊಟ್ಟಾಗ ಆಬ್ವಿಯಸ್ಲಿ ಈಗ ಎಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ತಾರ ಇಲ್ಲವಾ ಪ್ರಾಕ್ಟಿಕಲಿ ಒಂದಷ್ಟು ವಿಷಯಗಳನ್ನು ನಾವು ಮಾತಾಡಬೇಕಾಗುತ್ತೆ ಇಲ್ಲಿ ಸುಮ್ಮನೆ ಅವರ ಮೇಲೆ ಇವರು ಇವರ ಮೇಲೆ ಅವರು ಅಲ್ಲ ಜನರ ಪರ್ಸೆಪ್ಷನ್ ಏನು ಆಯ್ತು ದುಡ್ಡು ಕೊಡ್ತಾ ಇದ್ದಾರ ಒಳ್ಳೆಯದು ಯಾಕಂತಂದ್ರೆ ಯಾವುದೋ ಒಂದು 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 ಉಪಯೋಗಕ್ಕೆ ಬರುತ್ತೆ ಇನ್ನೇನೋ ಅಕ್ಕಿ 5 ಕೆಜಿ ಆಲ್ರೆಡಿ ಕೊಡ್ತಾ ಇದ್ದಾರೆ 5 ಕೆಜಿ ಎಲ್ಲರಿಗೂ ಕೂಡ 10 ಕೆಜಿನೇ ಬೇಕು ಅಂತಿರಲ್ಲ 5 ಕೆಜಿ ಸಾಕಾಗಿರುತ್ತೆ ಉಳಿದ ಪದಾರ್ಥಗಳನ್ನು ತಗೊಳ್ಳೋಣ ಅಂತ ಉಪಯೋಗಿಸ್ಕೊಳ್ಬಹುದು ಆದರೆ ನಿಜಕ್ಕೂ ಅದು ಮನೆಯ ಒಡೆಯ ಅಥವಾ ಮನೆಗೆ ಹೋಗುವಂತಹ ಒಬ್ಬ ವ್ಯಕ್ತಿಗೆ ಹೋಗುತ್ತೆ ಇದು 5 ಜನ ಇರಲಿ 6 ಜನ ಇರಲಿ ಮನೆಯಲ್ಲಿ ಆ ಮೊದಲ ಸದಸ್ಯರು ಏನು ಇರ್ತಾರೋ ಮನೆಯ ಯಜಮಾನ ಅಂತ ಏನು ಬಿಪಿಎಲ್ ಕಾರ್ಡ್ ಅಲ್ಲಿ ನಮೂದಾಗಿರುತ್ತೋ ಅವರ ಅಕೌಂಟಿಗೆ ನೇರವಾಗಿ ಹೋಗುತ್ತೆ ಸೋ ಇದನ್ನ ನಾವೇನು ಹೇಳ್ತೀವಿ ಇಲ್ಲಿ ಆಗುವಂತಹ ಒಂದಷ್ಟು ಸಮಸ್ಯೆಗಳನ್ನು ಬದಲಾಯಿಸಿಕೊಳ್ಳೋದು ಬಹಳ ಮುಖ್ಯ ಆಗಿದೆ ಬಟ್ ಆಬ್ವಿಯಸ್ಲಿ ನಾವು ಹೇಳ್ಬೋದು ಅಷ್ಟೇ ಓರಲ್ಲಿ ಇದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅಕ್ಕಿ ತಗೊಳ್ಳೋಕೆ ಉಪಯೋಗಿಸ್ಕೊಳ್ಳಿ ಮನೆ ಖರ್ಚಿಗೆ ಉಪಯೋಗಿಸ್ಕೊಳ್ಳಿ ಅಂತ ಇದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೇನು ಹೇಳ್ತೀರಿ ಅದೇ ನೀವು ಹೇಳೋದು ಸರಿಯಾಗಿದೆ ಮೊದಲನೇದಾಗಿ ಮೇಡಂ ಜಿ ಈ ಸ್ಕೀಮ್ ಏನು ಕೊಡ್ತಾ ಇದ್ದಾರಲ್ಲ ಈಗ ದುಡ್ಡು ಕೊಡಬೇಕು ಅಂತ ಇದು ಪರ್ಮನೆಂಟ್ ಅಲ್ಲ ಇದು ಶಾಶ್ವತ ಅಲ್ಲ ಒಂದು 2 3 ತಿಂಗಳು ಅರ್ಥ ಆಯ್ತಾ ನಿಮಗೆ ಸೆಟಲ್ ಆಗುವವರೆಗೂ ಇದು ಮಧ್ಯಂತರವಾಗಿ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಾ 3 ತಿಂಗಳಲ್ಲೇನೆ ಎಲ್ಲರೂ ಕರಪ್ಟ್ ಆಗಿ ಎಲ್ಲ ದುಡ್ಡನ್ನು ಕುಡಿಯಕ್ಕೆ ಬಳಸ್ತಾರೆ ಅನ್ನೋದು ಅಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ ಹೇಳ್ತೀನಿ ಕೊಡ್ತಾ ಇದ್ದಾರೆ ಇಲ್ಲ ಕೊಡ್ತಾರೆ ಆಯ್ತಾ ನಿಮಗೂ ಬಂದಾಗ ಮಾತಾಡಿ ಕೊಡ್ತೇವೆ ಈವಾಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಕಾಯಂ ಅಲ್ಲ ಅಂದ್ರೆ ಕೊನೆಯವರೆಗೂ 5 ವರ್ಷಗಳ ಕಾಲವೂ ಸಹಿತ ನಾವು ದುಡ್ಡೇ ಕೊಡ್ತೀವಿ ಅಂತಲ್ಲ ಈ ಸದ್ಯಕ್ಕೆ ಬೇರೆ ಬೇರೆ ಕಡೆ ಅರೇಂಜ್ಮೆಂಟ್ ಮಾಡಕ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಎಥನಾಲ್ ಗೆ ಅಕ್ಕಿ ಕೊಡ್ತಾರೆ ಪ್ರೈವೇಟ್ ಗೆ ಕೊಡ್ತಾರೆ ಆದ್ರೆ ಇವರಿಗೆ ಕೊಡ್ತಾ ಇಲ್ಲ ಅಂತ ಆರೋಪ ಇದೆ ಒಂದು ನಿಮಿಷ ಸರ್ ಒಂದು ಆರೋಪ ಇದೆ ಸೋ ಆದ್ದರಿಂದ ಅಲ್ಲಿವರೆಗೂ 2 3 ತಿಂಗಳ ಕಾಲ ಇದನ್ನ ಕೊಡ್ತಾ ಇದ್ದಾರೆ ಒಂದು ಎರಡನೇದು ಅದು ಮಿಸ್ಯೂಸ್ ಆಗುತ್ತಾ ಮನೆಯ ಒಬ್ಬನೇ ಉಪಯೋಗಿಸ್ಕೊಳ್ತಾನ ಅಂತ ಅಕ್ಕಿಯೂ ಸಹಿತ ಏನಾಗ್ತಿದೆ 5 ಜನ ಇದ್ರೆ 5 ಜನರದ ಒಟ್ಟಾಗಿ ಒಂದೊಂದು ಮೂಟೆ ಗಂಟಲೆ ಮನೆ ಬರ್ತಾ ಇತ್ತು ಅಕ್ಕಿ ಬೇರೆ ಅಲ್ವಾ ಹಳ್ತಿ ಕೇಳಿ ಅದನ್ನು ಸಹಿತ ಬಳಸಿಕೊಂಡು ಅದನ್ನು ಮಾರ್ಕೊಂಡವರು ಇದ್ದಾರೆ 1 ಕೆಜಿ ಹಣ್ಣು ಕೊಟ್ರೆ ನಮಗೆ ನಾವು ಮನೆಗೆ ತಗೊಂಡು ಹೋಗ್ತೀವಿ ಕರೆಕ್ಟ್ ನಾನು ಮನೆಗೆ ಕೊಡಲ್ಲ ಇದು ನಾನು ಏನು ಹೇಳಿದೆ ಮೇಡಂ ನಿಮಗೆ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಮುಂಚೆ ನಾನು ಹೇಳಿದ್ದು ಏನು ಅಂತಂದ್ರೆ ಮಿಸ್ ಯೂಸ್ ಆಗಬೇಕು ಅಂತಂದ್ರೆ ಎಲ್ಲದರಲ್ಲೂ ಆಗುತ್ತೆ ಆದ್ರೆ ಅಯ್ಯೋ ಅದಕ್ಕಿಂತ ಒಂದು ಮಾತು ಹೇಳ್ತೀನಿ ಕಾಳ ಸಂತೆಯಲ್ಲಿ ಲಾರಿ ಲೋಡ್ ಗಂಟಲೆ ಹೊರಗಿಂದ ಹೊರಗಡೆ ಹೋಗ್ತಾ ಇತ್ತು ಗಮನ ಇಟ್ಕೊಳ್ಳಿ ಅಟ್ ಲೀಸ್ಟ್ ನೀವು ಅಕೌಂಟ್ ಗೆ ಅದು ಬೀಳುತ್ತೆ ಇವಾಗ ದುಡ್ಡು ಒಂದೊಂದಲ್ಲ ಮೇಡಮ್ 10 ಲಾರಿಗಳು ಹೊರಗಡೆ ಹೋಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು ಮುಂಚೆ ಆದ್ದರಿಂದ ಈ ಸರ್ಕಾರದಲ್ಲಿ ಇರಲಿ ಯಾವುದೇ ಸರ್ಕಾರ ಬರಲಿ ಜನ ಮಿಸ್ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಕಾಳಸಂತೆಕೋರರಿದ್ದಾರೆ ಭ್ರಷ್ಟರಿದ್ದಾರೆ ದುಷ್ಟರಿದ್ದಾರೆ ಯಾವುದೇ ಸರ್ಕಾರದ ಯೋಜನೆಗಳು ಸಹಿತ ಅಂತಿಮ ಫಲಾನುಭವಿಗಳಿಗೆ ನೆಟ್ಟಗೆ ನ್ಯಾಯವಾಗಿ ಸಿಕ್ಕುವುದು ಬಹಳ ಕಷ್ಟ ಈ ವ್ಯವಸ್ಥೆಯಲ್ಲಿ ಆದ್ದರಿಂದ ನಾನು ಹೇಳ್ತಾ ಇರೋದು ದಯವಿಟ್ಟು ಇವರು ಏನು ಈಗೋ ಇದಾವಲ್ಲ ಈ ಪಕ್ಷಗಳ ಈಗೋಗಳು
ಇವುಗಳನ್ನು ಬಿಟ್ಟು ಇವರ ಟಾರ್ಗೆಟ್ ಏನಾಗಬೇಕು ಅಂದರೆ ಜನರು ಜನರ ಹಿತಾಸಕ್ತಿ ಬಡತನದ ನಿವಾರಣೆ ಹಸಿವಿನ ನಿವಾರಣೆ ಆಗಬೇಕೆ ಹೊರತಾಗಿ ಅದಾಯಿತು ಇದಾಯಿತು ಅಂತ ಬರೀ ಇವರು ಸಲಹೆ ಕೊಡೋದು ಜಗಳಾಡೋದು ಬಿಟ್ಟು ಬಿಡಿ. ಆದ್ದರಿಂದ ಕೇಂದ್ರ ಸರ್ಕಾರದವರು ಇವು ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ರೆ ಅವ್ರಿಗೂ ಒಳ್ಳೆ ಹೆಸರು ಬರ್ತಾ ಇತ್ತು, ಇವರು ಒಂದು ಸ್ವಲ್ಪ ಆಯಿತು ನಾನು ಹೇಳಿದಂಗೆ ಮಾಡ್ಕೊಡ್ತೀನಿ ಅಂತಂದಿದ್ದರೆ ಇವ್ರಿಗೂ ಒಳ್ಳೆ ಹೆಸರು ಬರ್ತಾ ಇತ್ತು. ಆದರೆ ಇವರ ಕಿತ್ತಾಟಗಳಲ್ಲಿ, ಇವರ ಈಗೋಗಳಲ್ಲಿ, ಇವರ ರಾಜಕೀಯದಲ್ಲಿ, ಇವರ ಚುನಾವಣೆ ಗಿಮಿಕ್ಸ್ಗಳಲ್ಲಿ ಕೊನೆಗೂ ಸಹಿತ ಯಾರು ಅಂತಿಮವಾಗಿ ತೊಂದರೆ ಅನುಭವಿಸೋರು ಅಂತಂದರೆ ಮತ್ತೆ ಬಡ ಜನರೇ. ಓಕೆ ಓಕೆ ಫೈನ್ ಫೈನ್ ಎಸ್ ಎಸ್. ಅವ್ರ ಮಾತಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವ್ಯಾರು ಭರವಸೆ ಕೊಟ್ಟಿದ್ದಲ್ಲ. ಎರಡು ರಾಷ್ಟ್ರೀಯ ಪಕ್ಷಗಳ ಭರವಸೆ, ಎಲ್ಲ ಪಕ್ಷಗಳನ್ನ ಸೇರಿಸತಕ್ಕಂಥ ಅವಶ್ಯಕತೆ ಇದರಲ್ಲಿ ಇಲ್ಲ. ಮೊದಲನೇದಾಗಿ ಅಮಿತ್ ಶಾ ಅವರು ಏನೋ ಹೇಳಿದ್ದಾರೆ, ನೀವು ಹೇಳಿರೋ ವಿಷಯನ ಬೇರೆ, ನಾನು ಮಾತಾಡ್ತಿರೋ ವಿಷಯ ಎರಡು ರಾಷ್ಟ್ರೀಯ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷಗಳು ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಭರವಸೆ ಕೊಟ್ಟಿರ್ತಕ್ಕಂಥದ್ದು 10 ಕೆಜಿ ಅಕ್ಕಿ ಅಂತ ಹೇಳಿ, ಅವ್ರು 10 ಕೆಜಿ ಅಕ್ಕಿ ಕೊಡಕ್ ಆಗದೆ ಇರೋದಕ್ಕೆ ಕಾರಣ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಿದ್ದಾರೆ. ನೀವು ಸರ್ ಅವ್ರು ಹೇಳಿದ್ದಾರೆ, ನಮಗೆ ಮಾಡಕ್ಕಾಗಿಲ್ಲ ಹೇಳಿದ್ದಾರೆ, ನೀವ್ ಯಾಕೆ ಯಾಕೆ ರಾಜ್ಯ ಅಂತ ಆಗ್ತಾ ಇದೆ ಚರ್ಚೆ ಆಗಲ್ಲ. ಇದುವರೆಗೂ ಸಾಮಾನ್ಯ ಜನತೆಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ 5 ಕೆಜಿ ಕೇಂದ್ರ ಸರ್ಕಾರದ್ದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದನ್ನ ಬಿಂಬಿಸೋದಕ್ಕೆ ಇವತ್ತು ಇವರು ಕತ್ತಿಡಿದು ಇಸುಕ್ತಾ ಇದ್ದಾರೆ, ಜನಗಳಿಗೆ ಗೊತ್ತಾಗಲಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಕೆಜಿ ಫ್ರೀ ಕೊಡ್ತೀನಿ ಅಂದ್ರೆ ಇವರಿಗೆ ಒಂಥರ ಅಡ್ವಾಂಟೇಜ್ ಇವತ್ತು ನಾವೇ ಈಗ ಮತ್ತೊಂದು ಮಾತನ್ನ ಹೇಳ್ತಾ ಇದ್ರೆ ಆಗ್ಲೇನೆ ಖಾಸಗಿ ಕಂಪನಿಗಳಿಗೆ ಯಾಕೆ ಅಂತಂದ್ರೆ, ಖಾಸಗಿ ಕಂಪನಿಗಳು ಹೆಚ್ಚು ಕಮ್ಮಿ ಸುಮಾರು 45 ರೂಪಾಯಿಂದ 48 ರೂಪಾಯಿ ತನಕ ಕೂಡ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ. 34 ಭಾಗವಹಿಸಕ್ ಬಿಡಿ ನೀವು ರಾಜ್ಯ ಸರ್ಕಾರಗಳನ್ನ, ಯಾಕೆ ನಿಲ್ಲಿಸಿದ್ರಿ ಕೆಲವುದ್ರಲ್ಲಿ ಮಾತಾಡಿದ್ವಿ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸೋದಿಲ್ಲ, ಇದು ಇಡೀ ದೇಶಕ್ಕೆ ಅನ್ವಯಿಸುತ್ತೆ. ದಯಮಾಡಿ ಕೇಳಿ ಒಂದು ನಿಮಿಷ, ಟೆಂಡರ್ ಅಲ್ಲಿ ಭಾಗವಹಿಸಲಿ ಎಲ್ಲರೂ. 5 ಕೆಜಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟ ಕೇಂದ್ರದಿಂದ ಅನ್ನೋದು ಕ್ಲಿಯರ್ ಆಗಿದೆ. ಕೇಂದ್ರದಿಂದ ಆರಂಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅವರು, ತದನಂತರ ರದ್ದು ಮಾಡ್ತಾರೆ. ಉದ್ದೇಶ ನೋಡಿ ಸರ್, ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಅವರಲ್ಲಿ ಯಾವುದೇ ಬಲಗಳಿಲ್ಲ, ಅಸ್ತ್ರ ಇಲ್ಲ, ಅವರಲ್ಲಿ ಯಾವುದೇ ಅಸ್ತ್ರಗಳಿಲ್ಲ. ಈಗೇನು ಕಾಂಗ್ರೆಸ್ ಮೇಲೆ ಇವರು ಆರೋಪ ಮಾಡ್ಲಿಕ್ಕೆ ಅಸ್ತ್ರಗಳಿಲ್ಲ, ಒಂದು ನಿಮಿಷ. ನೀವು ಮತ್ತೆ ಹೇಳ್ತಾ ಇದ್ರ ನಾವು ಪತ್ರ ಕೊಟ್ಟಿದ್ವಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಕೊಡಲ್ಲ ಅಂತ ಹೇಳಿದ್ರು ಅಂತಕ್ಕಂಥದ್ದಲ್ಲ. 12ನೇ ತಾರೀಕು ನೀವು ಪತ್ರ ಬರೆದಿರ್ತಕ್ಕಂಥದ್ದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ನಮ್ಮ ಕರ್ನಾಟಕ ರೀಜನಲ್ ಆಫೀಸಲ್ಲಿ ಡೆಪ್ಯೂಟಿ ಇವ್ರಿಗೆ ಮ್ಯಾನೇಜರ್ಗೆ ತಾವು ಹರೀಶ್ ಅವ್ರಿಗೆ ಪತ್ರ ಬರೆದಿದ್ದಾರೆ. 12 ಪತ್ರ ಬರೆದ ನಂತರ ಅವ್ರು ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ ನಂತರ ಕೇಂದ್ರದಲ್ಲಿ ಈಗ ಕೊಡೋದಕ್ಕೆ ಇದಿಲ್ಲ, ಅವಕಾಶ ಇಲ್ಲ ಅಂತಕ್ಕಂಥ ಮಾತನ್ನು 13ಕ್ಕೆ ಕೊಡ್ತಾರೆ. 14ನೇ ತಾರೀಕು ನಿಮಗೆ ಪತ್ರ ವಾಪಸ್ ಬಂದಿದೆ, ಅವ್ರು ನಿಮ್ಗೆ ಕ್ಲಾರಿಫೈ ಮಾಡಿದ್ದಾರೆ. ನೀವು ಕೇಂದ್ರದ ಯಾವುದೇ ಒಂದು ಕೇಂದ್ರ ಮಂತ್ರಿಗಳನ್ನು ನೀವು ಭೇಟಿ ಮಾಡಿಲ್ಲ. ಮೊನ್ನೆ ನೋಡಿ ಈ ವ್ಯವಸ್ಥೆಯಲ್ಲಿ ನೋಡಿ, ರಾಜ್ಯ ಸರ್ಕಾರ ಎಲ್ಲಾ ಕರೆಸ್ಪಾಂಡೆನ್ಸ್ ಮಾಡಿದೆ. ನೀವು ಬರೇ ನಾವು ಯಾರೋ ಬರೇ ಮ್ಯಾನೇಜರ್ಗೆ ಕೊಟ್ಟು ಸುಮ್ಮನೆ ಆಗಿರ್ತಕ್ಕಂಥದ್ದಲ್ಲ. ಕೇಂದ್ರ ಸರ್ಕಾರ ಮಾಡಿದ್ದೇವೆ ನೋಡಿ, ಆಡಳಿತ ವಿಚಾರದಲ್ಲಿ ಜೆರಾಕ್ಸ್ ಕಾಪಿ ದಾಖಲಾತಿ ಹಿಂಗ್ ತೋರಿಸಲಿಕ್ಕೆ ಆಂತರಿಕ ವಿಚಾರ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆಮೇಲೆ ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆ ಚರ್ಚೆ ಆಗಿದೆ. ನೀವು ಕೊಡೋದಿಲ್ಲ ಅಂತ ಹೇಳಿ, ನೀವು ಕೊಡಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ, ನಿಮಗೆ ಇವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋದು ಉದ್ದೇಶ ದುರುದ್ದೇಶ.
ಒಂದ್ ಸೆಕೆಂಡ್ ನೋಡಿ, ಇರೋ ವಿಷಯನ ಹೆಂಗಿದೆಯೋ ಅದನ್ನ ನಾವು ಟ್ರಾನ್ಸ್ಪರೆಂಟ್ ಆಗೇ ಇದೀವಿ. ಟ್ರಾನ್ಸ್ಪರೆಂಟ್ ಆಗಿ ಆಗಿರೋ ವಿಷಯಗಳನ್ನ ನಾವು ಕೂಡ ಜನರ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದೀವಿ. ಇಲ್ಲಿ ಯಾರೋ ಒಂದ್ ಕಡೆ ಎರಡು ಕಡೆ ನಾವು ಆ ಕಡೆ ಈ ಕಡೆ ಇಲ್ಲ. ಆಗಿರೋ ವಿಷಯ ಇದು. ನೀವು ಯಾರೂ ಹೋಗಿ ಈಗ ನಿಮಗೆ ಹೆಂಗೆ ಅಂತಂದ್ರೆ ಗಡ್ಡಕ್ ಬೆಂಕಿ ಬಿದ್ದಾಗ ಬಾವಿ ತೊಡೆದ್ರು ಅಂತ ಈಗ ಅವ್ರು ಕೊಡಕ್ ಆಗಲ್ಲ ಅಂದ್ಮೇಲೆ ಸಿದ್ದರಾಮಯ್ಯನವ್ರು ಹೋಗಿ ಅಮಿತ್ ಶಾ ಅವ್ರ ಹತ್ರ ಮಾತಾಡೋದು, ಮುನಿಯಪ್ಪ ಅವ್ರಿಗೆ ಮುನಿಯಪ್ಪ ಅವ್ರ ಗೋಯಲ್ ಅವ್ರಿಗೆ ಹೋಗಿ ಮಾತಾಡೋದು ಮಾಡಿರೋದು ಆಯ್ತಾ. ಅಲ್ಲಿವರೆಗೂ ನೀವು ಯಾರು ಆ ಮಟ್ಟಿಗೆ ಇನಿಷಿಯೇಟ್ ತಗೊಂಡಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಸಿಸ್ಟಮ್ ಅಲ್ಲ, ಇದು ನಾವು ಯಾವ ಕಾಲದಲ್ಲಿ ಇದ್ದೇವೆ, ಯಾವ ಯುದ್ಧ ಇದ್ದೇವೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಇವತ್ತು 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 ನೋಡಿ ನೋಡಿ, ಸಂಪರ್ಕ ನೀವು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಹೋಗಿ ನಾವು ಭೇಟಿ ಮಾಡ್ತಕ್ಕಂಥದ್ದಲ್ಲ. ಇವತ್ತು ನಾವು ಪತ್ರ ವ್ಯವಹಾರ ಮಾಡಬಹುದು. ಇದನ್ನೆಲ್ಲ ಅಲ್ಲಲ್ಲ, ಈ ತರದೆಲ್ಲ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಸೆಕೆಂಡ್, ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಯಾವ ರೀತಿಯಾಗಿ ದುಡ್ಡನ್ನ ಜನರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತೀರಿ ಅದನ್ನ ಹೇಳಿ. ನೋಡಿ, ನಾವು ಡಿಬಿಟಿ ಮೂಲಕ ಹಣವನ್ನು ಹಾಕ್ತೀವಿ. ಅಂತ್ಯೋದಯ ಕಾರ್ಡು, ಬಿ ಪಿ ಎಲ್ ಕಾರ್ಡ್ದಾರರಿಗೆ ಎಲ್ಲ ರಾಜ್ಯ ಸರ್ಕಾರ ನಮ್ಮ ಇಲಾಖೆ ಮಾಡ್ತಾ ಇದೀವಿ ಸರ್. ನಮಗೆ ಅದಕ್ಕಂತಾನೆ ನಮ್ಮ ಆಹಾರ ಇಲಾಖೆ ಇದೆ ಸರ್. ಒಂದ್ ನಿಮಿಷ, ನಮ್ಮ ಸಚಿವರು ಕೂಡ ಸಮರ್ಥರಿದ್ದಾರೆ. ನಾವು ರಾಜ್ಯ ಸರ್ಕಾರ ಸಮರ್ಥರಿದ್ದಾರೆ ನೋಡಿ ಸರ್. ರಾಜ್ಯ ಸರ್ಕಾರ ಸಮರ್ಥವಾಗಿದೆ ಸರ್. ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದಾರೆ ನೋಡಿ ನೋಡಿ. ಒಂದ್ ನಿಮಿಷ ನೋಡಿ ನೋಡಿ, ಸಿಸ್ಟಮ್ ಇದೆ, ಸಿಸ್ಟಮ್ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ನೋಡಿ ನೋಡಿ ನೋಡಿ. ಇವತ್ತು ಈ ವ್ಯವಸ್ಥೆಯಲ್ಲಿ ನೀವು ಕೇಳಿದ ತಕ್ಷಣ ಈಗಲೇ ಆಗ್ಲಿಕ್ಕೆ ಆಗಲ್ಲ. ತಾವು ಕೂಡ ಅಧಿಕಾರವನ್ನ ನಡೆಸಿದ್ರ ನೋಡಿ, ನೀವು ಅಧಿಕಾರ ನಡೆಸಿದ್ರ, ನೀವು ಅಧಿಕಾರ ನಡೆಸಿದ್ರ. ನೀವು ಈ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಅಂದ್ರೇನು, ವ್ಯವಸ್ಥೆ ಅಂದ್ರೇನು, ಸಂಪುಟ ಸಚಿವ ಸಚಿವ ಸಂಪುಟ ಅಂದ್ರೇನು, ಎಕ್ಸಿಕ್ಯೂಷನ್ ಅಂದ್ರೇನು. ನೀವು ನಿಂತ್ಕೊಂಡು ಈಗಲೇ ಬೇಕು ಅಕ್ಕಿ ಕೊಡಿ ನಾವು ಕೊಡಕಂತ ಆಗಲ್ಲ. ನೋಡಿ ನೋಡಿ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಡಳಿತವನ್ನು ಹೇಳ್ಕೊಡ್ಬೇಡಿ. ಯಾಕಂತ ಹೇಳಿದ್ರೆ ನಾವು ನಾವು ನೋಡಿ ಕೇಳಿ ಹೇಳ್ತೀನಿ. ನಾವು ನೋಡಿ ನಾವು ಖಂಡಿತವಾಗಿ ನಮ್ಮ ನೋಡಿ ಖಂಡಿತವಾಗಿ ನಮ್ಮ ಆಹಾರ ನಾಗರಿಕ ಪೂರೈಕೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಎಕ್ಸಿಕ್ಯೂಟ್ ಮಾಡೋದ್ರ ಬಗ್ಗೆ ನಾವು ಸಕಲ ಸಿದ್ಧತೆಗಳನ್ನ ಕೈಗೊಂಡಿದ್ದೇವೆ. ಅದನ್ನ ಈ ಶಾರ್ಟ್ಲಿ ಇವತ್ತೇನು ನಮ್ಮ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಯ್ತು, ನಾಳೆಯಿಂದ ಅದೇ ಚಾಲು ಆಗ್ತದೆ. ಚಾಲುವಾಗಿ ನಿಮಗೆ ಶೀಘ್ರದಲ್ಲೇ ನಾವು ಎಲ್ಲ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಮ್ಮ ಆಡಳಿತ ಸಂಪೂರ್ಣವಾಗಿ ರಾಜ್ಯದ ಜನತೆ ಮುಂದಿಡ್ತೀವಿ. ನಿಮಗೇನು ತಲುಪಿಸುವಂತ ವ್ಯವಸ್ಥೆ ಆಗ್ಬೇಕು, ಹಣವನ್ನ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ನೋಡಿ, ನಾವು ಬದ್ಧತೆ ಇರತಕ್ಕಂತವರು. ನಾವು ಯಾವ ಕಾರಣಕ್ಕೂ ನೋಡಿ, ನಾವು ನೋಡಿ ನೋಡಿ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನವನ್ನ ತಿಳ್ಕೊಂಡಿರ್ತಕ್ಕಂತ ವ್ಯಕ್ತಿ, ಬಡವರಿಗೆ ಬಡವರಿಗೆ ಅಕ್ಕಿ ಸಿಗ್ಬೇಕು ಅಂತೇಳಿ ಇಂತ ವ್ಯವಸ್ಥೆ ಮಾಡಿದ್ರೆ, ಅದನ್ನ ಟೀಕೆ ಮಾಡಿದ್ರೆ ನೀವು ಇವತ್ತು ನೀವು ಈಗ ಅವ್ರಿಗೆ ಕೊಡಿ ಅಂತ ಹೇಳಕ್ ಬರ್ತಾ ಇದ್ರ. ನಮ್ಮದು ರಾಜ್ಯದ ಹಕ್ಕು, ತೆರಿಗೆ ಕೊಟ್ಟಿದೀವಿ ನಾವು, ಜಿ ಎಸ್ ಟಿ ದುಡ್ಡು ಕಟ್ತಾ ಇದೀವಿ. ಜಿ ಎಸ್ ಟಿ ಕಟ್ಟ ದುಡ್ಡಿನಲ್ಲಿ ನೀವು ಎಷ್ಟು ನಮ್ಗೆ ವಾಪಸ್ ಕೊಡ್ತಾ ಇದ್ರ ಗೊತ್ತಾ? ನೋಡಿ ನೋಡಿ, ನೀವು ನೀವು ಬಿಜೆಪಿ ಅವರು ಇರ್ತಕ್ಕಂಥದ್ದು, ನೀವು ಯಾರು ಅಂತ ಬಂದಾಗ ಬಲಿಷ್ಠ ಇರ್ತಾರೆ ಹೇಗೆ ಅಕೌಂಟ್ಗೆ ಅಂತ ಹೇಳ್ತಾ ಇದಾರೆ. ಅಕೌಂಟ್ ನಮ್ಮಲ್ಲಿ ಪಟ್ಟಿ ಇದೆ ನೋಡಿ ಮೇಡಮ್, ಬಿ ಪಿ ಎಲ್ ದಾರ ಪಟ್ಟಿ ಇದೆ, ಅವರೆಲ್ಲ ಅಕೌಂಟ್ ಡೀಟೇಲ್ಸ್ ಇದೆ. ಬೇರೆಯವ್ರಿಗೂ ಮಾತಾಡಕ್ ಬಿಡಿ ಸರ್, ಅಕೌಂಟ್ಸ್ ಇದೆ. ನಾವು ಕೊಡ್ತೀವಿ, ನಾವು ಹಾಕ್ತಿವಿ, ನಾವ್ ಹೇಳ್ತೀವಿ. ನೋಡಿ, ಕಾಂಗ್ರೆಸ್ ವಕ್ತಾರರು ಏನ್ ಹೇಳ್ತಿದ್ದಾರೆ, ಅವ್ರು ಏನು ಹೇಳ್ತಾ ಇಲ್ಲ, ಬರೀ ಗಾಳಿಯಲ್ಲಿ ಕುಂಡೋಡಿತಾ ಇದ್ದಾರೆ ಅಷ್ಟೇ. ನೀವು ಗಾಳಿಯಲ್ಲಿ ಕುಂಡೋಡಿರೋದು, ನೀವು ಬಿಜೆಪಿ ಅವರು ಇದುವರೆಗೂ ಏನಾದ್ರು ಗಾಳಿಯಲ್ಲಿ ಕುಂಡೋಡಿದ್ರು ಬಿಜೆಪಿ. ಇವ್ರು ಏನ್ ಹೇಳಿದ್ರು, ರೀಜನಲ್ ಆಫೀಸ್ಗೆ ಬರ್ದು ಆನಂತರ ಇವರು ಎಕ್ಸಿಕ್ಯೂಷನ್ ಅವ್ರಿಗೆ ನೋಡಿ ಮೇಡಮ್, ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ಗೆ ಅವ್ರ ಹತ್ರ ಬಿಡಿ ಕೇಳಿ ಮಾತು. ನೋಡಿ, ಇಲೆಕ್ಷನ್ ಇಲೆಕ್ಷನ್ ಆಗೋ ಮೊದಲೇ ಇಲೆಕ್ಷನ್ ಆಗೋ ಮೊದಲೇ ನೀವು ಕೇಳಿ ಕೇಳಿ ಆಟ ನೋಡ್ತಾ ಇದ್ದೀರಿ. ಹೆಂಗ್ ಮಾಡ್ತಾರೆ, ಮಾಡಲಿ ಹೆಂಗ್ ತರ್ತಾರೆ ತರ್ಲಿ ಅಂತ ಮೇಡಮ್. ಕೇಳಿ ಮೇಡಮ್, ಕೇಳಿ ಮೇಡಮ್, ಕೇಳಿ ಮೇಡಮ್, ಮಾತಾಡಕ್ ಬಿಡಿ ಕೇಳಿ. ನಮ್ ಚುನಾವಣೆ ಆಗಿದ್ದು ಎಷ್ಟನೇ ತಾರೀಕು ಮೇ 2ನೇ ತಾರೀಕಿಗೆ ಯಾವ ಸ್ಟೇಡಿಯಂ ಕೂಡ ಕೊಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ಅವರೇ ಎಫ್ ಸಿ ಐ ಅವರಿಗೆ ಬರೆದಿದ್ದಾರೆ ಲೆಟರ್. ಆಯ್ತಾ, ಮೇ 2ನೇ ತಾರೀಕಿಗೆ ಇವ್ರ ಸರ್ಕಾರ ಬಂದಿತ್ತಾ ನೋಡ್ರಿ ಸರ್. ಕೇಳಿ ಫಸ್ಟ್ ಫ್ಯಾಕ್ಟ್ಗಳನ್ನ ಕೇಳಿ. ಮೇ 2ನೇ ತಾರೀಕಿಗೆ ಇವ್ರ ಸರ್ಕಾರ ಬಂದಿತ್ತಾ? ನಿಮ್ದೇ ಗುಪ್ತಚರ ಇಲಾಖೆ ಇರ್ತದಲ್ಲ, ಗೊತ್ತಿತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ನಿಮಗೆ? ಇದೆಲ್ಲ ಏನಿದು ಇನ್ನೊಂದು
ಬಡ ಜನತೆಗಳ ಬಗ್ಗೆ ಇವ್ರಿಗೆ ಬದ್ಧತೆ ಇದ್ರೆ ಈ ಕೂಡಲೇ ತೀರ್ಮಾನಿಲ್ಲ. ಒಂದ್ ನಿಮಿಷ ರತನ್ ಅವ್ರೆ, ಇವತ್ತು ಆಗೋಯ್ತು, ನಾನು ಆ ವಿಷಯದ ಬಗ್ಗೆ ಚರ್ಚೆ ಮಾಡಕ್ ಕೂತ್ಕೊಂಡಿಲ್ಲ. ನೀವ್ ಯಾಕೆ ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ ಅಂತೇಳಿ. ಈಗ ಕೊಟ್ಟಿದ್ದಾರೆ, ದುಡ್ಡು ಕೊಡ್ತಾ ಇದಾರೆ, ಆ ದುಡ್ಡನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದನ್ನ ಜನರಿಗೆ ತಿಳಿಸೋದು ನನ್ನ ಜವಾಬ್ದಾರಿ. ಅದನ್ನ ಮಾಡಕ್ ಕೂತ್ಕೊಂಡಿದ್ದೀನಿ. ಎಸ್ ನಾಗೇಂದ್ರ ಪ್ರಸಾದ್ ಅವ್ರೆ ಹೇಳಿ. ಸರಿ, ಸುಮಾರು 70 ಲಕ್ಷ ಕಬ್ಬಿಪೆಲ್ಲ ಇವತ್ತು ಏನು 5-5 ಕೆಜಿಗಳು ತಾವು ಕೊಡ್ತಾ ಇದ್ದೀರಿ, ಎಷ್ಟು ಜನದಿಂದ ತಾವು ಫೀಡ್ಬ್ಯಾಕ್ ಮಾಡ್ಕೊಂಡಿದ್ದೀರಿ, ಎಷ್ಟು ಜನ ಅಕೌಂಟ್ಗಳನ್ನ ತಾವು ತಗೊಂಡಿದ್ದೀರಿ ಇವತ್ತು, ಅದನ್ನು ನೀವು ತಗೊಂಡು ಕ್ಲಾರಿಫೈ ಮಾಡಿರ್ತಕ್ಕಂಥದ್ದು, ಎಷ್ಟು ಕಾರ್ಡ್ಗಳಿಗೆ ನಾವು ಹಣ ಹಾಕ್ಬೋದು ಅಂತಕ್ಕಂಥ ಮಾತು, ಇದೆಲ್ಲ ಪ್ರೊಸೆಸ್ ಆಗಬೇಕಂದ್ರೆ ಸರಿ ಸುಮಾರು 2 ತಿಂಗಳ ಕಾಲ ತಗೊಳುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿ ಡಾಟಾ ಇವರು ಕಲೆಕ್ಟ್ ಮಾಡಿಲ್ಲ. ಸರ್ ಒಂದು ನಿಮಿಷ, ಮತ್ತೊಂದು ವಿಚಾರ ತಮ್ಗೆ ಹೇಳ್ತಾ ಇದ್ದೀನಿ ಮೇಡಮ್, ದಯವಿಟ್ಟು ನೋಡಿ, ಇದು ಇಂಪಾರ್ಟೆಂಟ್ ವಿಷಯ. ಯಾವ ಇವರು ಒಂದು ಹೆಣ್ಮಗಳಿಗೆ 2000 ರೂಪಾಯಿ ಹಾಕ್ತೀವಿ ಅಂದಂಥ ಸಂದರ್ಭದಲ್ಲಿ ಅತ್ತೆ ಸೊಸೆ ಜಗಳ ಬಂತು. ಇವತ್ತು ಒಬ್ಬಳು ಹೆಣ್ಮಗಳು ಹೇಳ್ತಾರೆ, ಆಗಲೇ ಸಾಯಂಕಾಲ ನಾನು ಭೇಟಿ ಮಾಡಿದಾಗ ನನ್ನ ಗಂಡ ಕುಡುಕ ಅವನದು ಮನೆ ಯಜಮಾನಿಗೆ ನಾವು ಅಕೌಂಟ್ಗೆ ಹಾಕ್ತಿದ್ದೀವಿ ಹಣ ಅಂತ ಹೇಳ್ತಿದ್ದಾರೆ, ಅವ್ನು ತೊಗೊಂಡೋಗಿ ಇದು ಕುಡಿದ್ರೆ ನನ್ನ ಮಕ್ಕಳ ಗತಿ ಏನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾವು 6 ಜನ ಮಕ್ಕಳಿದ್ದೀವಿ ಅಂತ ಇದಕ್ಕೆ ಯಾರು ಹೊಣೆಗಾರಿಕೆ ತಗೋತಾರೆ? ಇಂಥ ಅವೈಜ್ಞಾನಿಕವಾದಂಥ ಯೋಜನೆಗಳ ಮೂಲಕ ಜನಗಳನ್ನ ನಂಬಿಸಿ ಇವತ್ತೇನೋ ಜನಗಳ ಮುಂದಕ್ಕೆ ಹೋಗ್ಬಿಟ್ಟು ನಾವೇನಾದರೂ ಈ ಯೋಜನೆಗಳಿಂದ ಜನಕ್ಕೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಮತ್ತೇನಾದರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಿಂದ ಒಳ್ಳೇದಾಗೋದಿಲ್ಲ. ಯಾಕೆ ಅಂತಂದರೆ ಒಂದು ನಾನು ಆಗಲೇ ತಾವು ಬಂದಿದ್ರಿ ಇಲ್ವ ಅಂತ ಕಾಣುತ್ತೆ, ತಾವು ಏನು ಸಾರಿಗೆ ವ್ಯವಸ್ಥೆಯಲ್ಲಿ ಈ ಪ್ರೈವೇಟ್ ಒಂದು ವೆಹಿಕಲ್ಸ್ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು, ನಾಳೆ ನಾಡಿದ್ರೆ ಅವರು ಕೂಡ ಬೀದಿಗೆ ಬಂದು ರೋಡಲ್ಲಿ ಗಲಾಟೆ ಮಾಡ್ತಕ್ಕಂಥ ಪರಿಸ್ಥಿತಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಇಂಥ ಒಂದು ಪಾಗೆ ಎಲೆಕ್ಟ್ರಿಕ್ ಬಿಲ್ ವಿಷಯದಲ್ಲಿ ಎಲ್ಲಿ ಫೀಡ್ಬ್ಯಾಕ್ ತಗೊಂಡಿರ್ತಾವು? ಇನ್ನು 2 ತಿಂಗಳ ಕಾಲ ಮೇಡಮ್ ಅವರು ಡೈಲಿ ಡೇಟ್ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ನಿಮ್ಮ ಒಂದು ಕಿತ್ತಾಟಗಳಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಿತ್ತಾಟದಿಂದ ಬಡ ಜನರು ಇವತ್ತು ಅದಕ್ಕೆ ಗುರಿ ಆಗ್ತಾ ಇದ್ದಾರೆ. ಅವರು ಒಂದು ಹಸುವು ನೀವು ಯಾವ ರೀತಿ ಅವ್ರನ್ನ ತೀರಿಸ್ತೀರಾ ಅಂತ ಕೇಳಿದ್ರೆ, ನಿಮ್ಮ 10 ಕೆಜಿ ಅಕ್ಕಿ ಕಾಯ್ಕೊಂಡು ಕೂತಿದ್ರೆ ಇವತ್ತು ಬಜಾರಲ್ಲಿ 50 ರೂಪಾಯಿ, 10 ಕೆಜಿ 1 ಕೆಜಿಗೆ 50 ರೂಪಾಯಿ ಆಗುತ್ತೆ. ನನಗೆ ಈಗ ನೀವು ಎಕ್ಸಿಕ್ಯೂಷನ್ ಪಾರ್ಟ್ನ ಎಷ್ಟು ಜನರ ಅಕೌಂಟನ್ನು ನೀವು ಲಿಂಕ್ ಮಾಡ್ಕೊಂಡಿದ್ದೀರಿ, ಏನು BPL ಕಾರ್ಡ್ಗೆ ಯಾರ ಅಕೌಂಟಿಗೆ ನೀವು ದುಡ್ಡು ಹಾಕ್ತೀರಿ, ಯಾವ ಮೂಲಕ ಹಾಕ್ತೀರಿ, ಯಾವಾಗ ಹಾಕ್ತೀರಿ, ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಸರ್? ನೋಡಿ, ಇವತ್ತು ಈಗ ತಾನೇ ಸಂಪುಟ ಸಭೆಯಲ್ಲಿ ತೀರ್ಮಾನ, ಜುಲೈ 1ನೇ ತಾರೀಕು ಅಂತ ಹೇಳಿದ್ದೀರಿ, ದಯಮಾಡಿ ಅರ್ಥ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾರೆ, ದಯಮಾಡಿ ಈ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಈಗ ತಾನೇ ಸಚಿವ ಸಂಪುಟ ಸಭೆಯಾಗಿ ತೀರ್ಮಾನ ಆಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ, ಆಹಾರ ಸಚಿವರು ಕೂಡ ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೀತಾ ಇದೆ. ಖಂಡಿತವಾಗೂ ಸರ್, ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಇರ್ತಾರೆ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ರಿಪೋರ್ಟ್ಸ್ ತರಿಸ್ತೀವಿ, ಅದನ್ನೆಲ್ಲ ನಾವು ರಿಪೋರ್ಟ್ ನಂಬರ್ ಇದೆ ಅಂತ ಈಗ ಹೇಳಲಿಕ್ಕೆ ಆಗಲ್ಲ. ನೀವೇನು ಈಗಲೇ ಕೊಡಿ ಅಂತ ಕೇಳ್ತಾ ಇದ್ರೆ, ನೋಡಿ ನೀವು ಕೇಳಿ, ಯಾರಾದರೂ ಈ ರಾಜ್ಯದ ಜನ ನೋಡ್ತಿರ್ತಾರೆ, ಒಂದು ಸಣ್ಣ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಎಷ್ಟೋ ಒಂದು ಟೈಮ್ ಹಿಡಿತತೆ. ಇದು ಕೂಡ ನಮಗೆ ಗೊತ್ತಿದೆ. ನೋಡಿ ನೋಡಿ, ನೀವು ಹೇಳಿ ಅಲ್ಲ, ನಮಗೆ ಗೊತ್ತಿದೆ ಸರ್, ಸರ್ ನಮಗೆ ಗೊತ್ತಿದೆ ಈಗಾಗಲೇ. ನೋಡಿ 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 ಕೇಳಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದ್ರ ಬಗ್ಗೆ ಎಲ್ಲ ಸಮಗ್ರವಾದಂತಹ ವಿವರಗಳು ನಮ್ಮ ಹತ್ರ ಇದಾವೆ, ಜೊತೆಗೆ ಸರ್ಕಾರದಲ್ಲೂ ಕೂಡ ಇದಾವೆ, ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಗಳು ಕೂಡ ನಡೀತಾ ಇದಾವೆ. ನಾವು ಖಂಡಿತವಾಗೂ ಕೂಡ ಏನು ಜನರಿಗೆ ಕೊಟ್ಟಿದ್ದೀವಿ ಮಾತು ಅದರಂತೆ ನಡೀತೇವೆ, ನುಡಿದಂತೆ ನಡೀತೇವೆ. BJP ಹಾಗೆ 9 ವರ್ಷ ಆದರೂ ಕೂಡ ಅವ್ರೇನು ಭರವಸೆ ಕೊಟ್ಟಿದ್ರು ಈಡೇರಿಸಿಲ್ಲ, ಆದ್ರೆ ನಾವು ಕೇವಲ 9 ದಿನದಲ್ಲೇ ಘೋಷಣೆ ಮಾಡಿದ್ದೇವೆ. ಹಾಗಾಗಿ ಅವರಿಂದ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಈ ರಾಜ್ಯದ ಜನತೆಗೆ ನಾವು ಎಕ್ಸಿಕ್ಯೂಷನ್ ಮಾಡಿ ಅಂತಾನೆ ಹೇಳ್ತಾ ಇರೋದು. ಒಂದ್ ಸೆಕೆಂಡ್, ಏನ್ ಹೇಳ್ತೀರಿ ಅಂತಿಮವಾಗಿ ಇದನ್ನ ಜನರಿಗೆ ನಿಜಕ್ಕೂ ಈ ಯೋಜನೆಯ ಲಾಭ ಪಡೆದುಕೊಳ್ಬೇಕು ಅಂತಂದಾಗ, ಸೊ ಇವರ ಮೇಲಿರುವಂತಹ ಜವಾಬ್ದಾರಿಗಳು ಕೂಡ ಅನೇಕ ಇದೆ. ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಬಂದು ನಾನು ದುಡ್ಡು ಕೊಡ್ತೀನಿ ಅನ್ನೋದಲ್ಲ, ಆ ದುಡ್ಡನ್ನ ಹೇಗೆ ಇವರು ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಅದು ಉಳಿದ ಕುಟುಂಬ ಸದಸ್ಯರಿಗೂ ಕೂಡ ಅದು ನೆರವಾಗುವಂತಹ ನಿಟ್ಟಿನಲ್ಲಿ ಹೇಗೆ ಮಾನಿಟರ್ ಮಾಡ್ತಾರೆ ಅದೆಲ್ಲವೂ ಕೂಡ ಬೇಕಾಗುತ್ತೆ. ಏನು ಹೇಳಿ, ಇವತ್ತು ಅವ್ರು ನಿರ್ಧಾರ ಮಾಡಿದ್ದಾರೆ, ಆಕಸ್ಮಿಕವಾಗಿ ಇವೆಲ್ಲ ಡಾಟಾ ಕಲೆಕ್ಷನ್ ಮಾಡೋದಕ್ಕೆ ಲೇಟ್ ಆದ್ರೆ, ಟೈಮ್ ತಗೊಂಡ್ರೆ 2 ತಿಂಗಳದ್ದು ಸೇರಿ ಒಂದೇ ಸರ್ತಿ ಅಮೌಂಟ್ ಹಾಕ್ತಾರೆ. ಈಗಾಗಲೇ ನಾನು ಹೇಳಿದ ಈ ತಿಂಗಳು ಆಗಲಿಲ್ಲ, ಜುಲೈ ಇಲ್ಲ ಜುಲೈ ಆಗಸ್ಟ್ 2 ಸೇರಿ ಹಾಕುತ್ತೆ. ಅಂತಿಮವಾಗಿ ಯಾರಿಗೆ ಮುಟ್ಟಬೇಕೋ ಅದು ಮುಟ್ಟುತ್ತೆ, ಆಯ್ತಾ? ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ, ಯಾಕಂದ್ರೆ ಒಂದ್ಸತಿ ಮಾತು ಕೊಟ್ಟ ಮೇಲೆ ಅದು ಹಿಂದೆ ಬರೋಕ್ಕಾಗಲ್ಲ, ಅಕಸ್ಮಾತ್ ಬಂದ್ರೆ ಇವ್ರು ಬಿಡಲ್ಲ. ಅರ್ಥ ಆಯ್ತಾ? ಕೂಗುಮಾರಿಗಳಿವರು
ಸೊ ಆದ್ದರಿಂದ ಈಗ ವಿರೋಧ ಪಕ್ಷದಲ್ಲಿದ್ದೀವಿ ಸರ್, ನಮ್ ಕೆಲಸ ಈಗ ನಾನು ಹೇಳ್ತಾ ಇರೋದು ನಿಮ್ ಎಲ್ಲಾ ಪಕ್ಷಕ್ಕಿಂತ ನಾವು ವಿರೋಧಿಗಳು, ನಾವು ಜನರು ಮತ್ತೊಬ್ರು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ ಕೇಳಿ ಮೇಡಮ್. ಈಗ ಅನೌನ್ಸ್ ಮಾಡಿದಾರೆ ಅವ್ರು ಹೇಗೋ ಮಾಡಿ ಮಾಡ್ತಾರೆ, ಹಿಂದಕ್ಕಂತೂ ಬರಕ್ ಆಗೋದಿಲ್ಲ, ಮಾಡ್ಲೇಬೇಕು. ಯಾಕಂದ್ರೆ ಮುಂದೆ ದೊಡ್ಡ ಇಲೆಕ್ಷನ್ ಇದೆ, ಅದ್ ಇಲ್ಲಾಂದ್ರೆ ಇವರು ಇಡೀ ಈ ದೇಶದಲ್ಲಿ ಏನೇ ಅಭಿವೃದ್ಧಿ ನಡೆದ್ರು ಇಲೆಕ್ಷನ್ ಗೋಸ್ಕರ ನಡೀತಾರೆ. ಒಂದೇ ಒಂದು ಮಾತು ಮೇಡಮ್, ಇವರು ಯಾವುದೇ ಕಾರಣಕ್ಕೂ ಅಕ್ಕಿ ಯಾರು ಬೆಳೀತಾರೆ, ಕೇಂದ್ರ ಸರ್ಕಾರ ಅಲ್ಲ ಮೇಡಮ್, ರಾಜ್ಯ ಸರ್ಕಾರ ಅಲ್ಲ, ಬೆಳೀತಕ್ಕಂಥವ್ರು ಯಾರು, ಜನರು. ಮೇಡಮ್, ಇವ್ರು ಮಾತ್ ಮಾತಿಗೆ ನುಡಿದಂತೆ ನಡೀತಿದ್ದೀವಿ, ನುಡಿದಂತೆ ನಡೀತಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದ್ಸಲ ಅದನ್ನು ಯಾವತ್ತಾದ್ರೂ ನುಡಿದಂತೆ ನಡ್ಕೊಳ್ಳಿ ಅಂತ ಹೇಳಿಕ್ ಬಯಸ್ತೇನೆ. ಒಂದು ಎರಡನೇದಾಗಿ, ಇವರೆಲ್ಲ ಇವಾಗ ಟೈಮ್ ಟು ಟೈಮ್ ಮುಂದುವರಿಸ್ತಾ ಹೋಗ್ತಿದಾರಲ್ಲ, ಇದೆಲ್ಲ ಎಂ ಪಿ ಚುನಾವಣೆ ತನಕ ಈ ಗ್ಯಾರಂಟಿಗಳನ್ನ ಒಂದೊಂದನ್ನೇ ಮುಂದೆ ತಳ್ಕೊಂಡು ರೋಲರ್ ಹೋಗುತ್ತಲ್ಲ ಹಂಗೆ ತಳ್ಕೊಂಡು ಹೋಗಿ ಎಂ ಪಿ ತನಕ ತಗೊಂಡು ಹೋಗುವಂತ ಒಂದು ಪ್ಲಾನ್ ಇದು. ಆನಂತರ ಬಿಜೆಪಿ ಪಕ್ಷ, ನಾವು ಸುಮ್ಮನೆ ನಮ್ಮನ್ನ ಎಲ್ಲೂ ಕೂಡ ಅಧಿಕಾರ ಕೊಟ್ಟಿದ್ದಲ್ಲ, ಜನರ ಆಶೀರ್ವಾದದಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದು. ಆದ್ರಿಂದ ರಾಜ್ಯದಲ್ಲೂ ಬಂದಿದೀವಿ ನಾವು, ಏನು ಕಂತ್ರಿ ಕೆಲಸ ಕರ್ನಾಟಕದಲ್ಲಿ ಎಂದೂ ಬಹುಮತ ಬಂದಿಲ್ಲ. ಒಂದು ಕಡೆ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ದಾರೆ, ಈ ಹಣ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ, ಜನರು ಯಾವ ರೀತಿಯಾಗಿ ತಗೊಳ್ತಾರೆ, ಇದೆಲ್ಲವನ್ನೂ ಕೂಡ ನಾವು ಕಾದೋಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಎಕ್ಸಿಕ್ಯೂಷನ್ ಪಾರ್ಟ್ ಅಂತ ಬಂದಾಗಲೂ ಕೂಡ ಪ್ರಶ್ನೆಗಳಿದೆ. ಸೊ ಅದನ್ನ ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕು. ಹಣ ಹಣ ಹಣ, ಈ ಹಣವನ್ನ, ಈ ಹಣ ಕೊಡೋದ್ರಿಂದ ನಿಜಕ್ಕೂ ಬಡವರು ಮುನ್ನೆಲೆಗೆ ಬರ್ತಾರಾ, ಶ್ರೀಮಂತರಾಗ್ತಾರಾ, ಬಡತನ ರೇಖೆಗಿಂತ ಮೇಲೆ ಬರ್ತಾರಾ, ಇದೆಲ್ಲವೂ ನಾವು ಕಾದು ನೋಡಬೇಕು. ಕೆಲವೇ ದಿನಗಳಲ್ಲಿ ಇದರ ಎಕ್ಸಿಕ್ಯೂಷನ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾರೆ ಇಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ, ಅಜೀವಾಳ.